द्रोपिकुतारं मृगभयवरं सुप्रसन्न महेशं सर्वालंकार दीप्त सरसिर निलय व्याघ्रचम्नाप्तवास ओम नमः शिवाय। महाशिवरात्रि एंबुदु इंदु प्राप्तवागिदे। प्रति वर्षवू कूड महाजनते महाशिवरात्रिगागि हातोरेयुत्ता इर्तारे। याकंद्रे ಶಿವರಾತ್ರಿಯ ಪರ್ವ ಅಂತ ಹೇಳುವಂಥದ್ದು ಅಷ್ಟು ವಿಶೇಷವಾದದ್ದು, ಪರ್ವಗಳಲ್ಲೇ ಅತ್ಯಂತ ಶ್ರೇಷ್ಠವಾದಂತಹ ಪರ್ವ ಅಂತ ಹೇಳಿದರೆ ಅದು ಶಿವರಾತ್ರಿ ಅಂತೇಳುವಂಥದ್ದು. ನಾಡಿನ ಎಲ್ಲ ಜನರು ಕೂಡ ಶಿವರಾತ್ರಿಯ ಈ ಶುಭ ದಿನದಂದು ಭಗವಂತನ ಸೇವೆಗಾಗಿ ಅರ್ಚನೆಗಾಗಿ ಅಲ್ಲಿ ಕಾಯ್ತಾ ಇರ್ತಾರೆ. ಹಾಗಿರುವಂತಹ ಸಂದರ್ಭದಲ್ಲಿ ಮಹಾಶಿವರಾತ್ರಿ ಮತ್ತೆ ಬಂದಿದೆ. ಮಾಘಮಾಸದ ಕೃಷ್ಣಪಕ್ಷದ ತ್ರಯೋದಶಿ ತೃತೀಯ ರಾತ್ರಿ ಕಾಲವನ್ನು ನಾವು ಶಿವರಾತ್ರಿಯನ್ನಾಗಿ ಆಚರಣೆ ಮಾಡ್ತೇವೆ. ಇದು ಬಹಳ ವಿಶೇಷವಾದಂತಹ ಸಂದರ್ಭ. ಶಿವರಾತ್ರಿ ಎಂಬುದು ಉಪವಾಸದ ಆರಂಭ. ಇಂದು ಬೆಳಿಗ್ಗೆ ಬೇಗನೆ ಉಪವಾಸವನ್ನು ಪ್ರಾರಂಭಿಸಿ ನಾಳೆ ಬೆಳಿಗ್ಗೆ ಉಪವಾಸವನ್ನು ನಾವು ಅಂತ್ಯಗೊಳಿಸುವುದಾಗಿದೆ. ಅರ್ಥಾತ್ ಮರುದಿನದವರೆಗೆ ಉಪವಾಸವನ್ನು ಶಿವಭಕ್ತರು ಆಚರಿಸುವಂತಹ ಕ್ರಮ ಆಚರಣೆಯಲ್ಲಿ ಬಂದಿದೆ. ಹಾಗೆಯೇ ಪ್ರತಿಯೊಂದು ಸಂವತ್ಸರಕ್ಕೂ ಒಂದು ವಿಶೇಷತೆ ಇದೆ. ಅದೇ ರೀತಿಯಾಗಿ ಪ್ರತಿಯೊಂದು ಪರ್ವಕ್ಕೂ ಕೂಡ ಪುಣ್ಯಕಾಲ ಅಂತ ಹೇಳುವಂಥದ್ದು ಉಂಟು. ಸಾಮಾನ್ಯವಾಗಿ ನೋಡಿ, ನಾವು ಇವತ್ತು ದಿವಸ ಬಹಳ ಚೆನ್ನಾಗಿದೆ, ಇವತ್ತಿನ ದಿನ ಅಂತ ಹೇಳುವಂಥದ್ದು ಶುಭ ದಿನ ಅಂತ ಹೇಳುವಂಥದ್ದು ಇರ್ತದೆ. ಆದರೆ ದಿನದ ಪ್ರತಿ 24 ಗಂಟೆಯೂ ಕೂಡ ಅದು ಶುಭ ದಿನ ಅಂತ ಅನ್ನಿಸುವುದಿಲ್ಲ. ಅದರಲ್ಲಿ ಯಾವುದಾದರೂ ಒಂದು ಸಮಯವು ಅತ್ಯಂತ ಶುಭಕಾರವಾಗಿರ್ತದೆ. ಹಾಗೆಯೇ ಈ ಮಹಾಪರ್ವದಲ್ಲಿ ಬಹಳ ವಿಶೇಷವಾದಂತಹ ಶಿವರಾತ್ರಿಯಲ್ಲಿ ವಿಶೇಷವಾದಂತಹ ಸಂದರ್ಭ ಯಾವುದಂದರೆ ರಾತ್ರಿ 12:18 ರಾತ್ರಿ 1:07 ಅತ್ಯಂತ ಶುಭಕರವಾದಂಥ ಪ್ರಶಸ್ತವಾದಂಥ ಕಾಲ. ಈ ಸಮಯದಲ್ಲಿ ನಾವು ಶಿವನಾಮ ಸ್ಮರಣೆಯನ್ನು ಅಥವಾ ಶಿವನ ಅರ್ಚನೆಯನ್ನು, ಈತನ ಕುರಿತಾದಂಥ ಪ್ರವಚನಗಳನ್ನು, ಕಥೆಗಳನ್ನು, ಭಜನೆಯನ್ನು ಯಾವುದೇ ರೀತಿಯಿಂದಾದರೂ ಕೂಡ ಈ ಶಿವನನ್ನು ಅರ್ಚಿಸುವುದರಿಂದ ಶಿವನು ಮೆಚ್ಚಿ ನಮಗೆ ಅನುಗ್ರಹಕಾರನಾಗಿರ್ತಾನೆ. ನಮ್ಮ ಎಲ್ಲ ದುಃಖಗಳನ್ನು ಕಳೆಯುವಂಥ ಶಕ್ತಿ ಆ ಶಿವನಿಗಿದೆ. ಹಾಗೆಯೇ ಭವರೋಗ ನಿವಾರಕ ಅಂತೇಳಿ ನಮ್ಮ ಯಾವುದೇ ಸಮಸ್ಯೆಗಳು ಇದ್ದರೂ ಕೂಡ ಆ ಶಿವನನ್ನು ಆರಾಧಿಸುವ ಮೂಲಕ ನಾವು ಕಳೆದುಕೊಳ್ಳಬಹುದು. ಒಂದು ವರ್ಷದಲ್ಲಿ ಈ ಒಂದು ದಿನ ಅಂತೇಳುವಂಥದ್ದು ಬಹಳ ವಿಶೇಷ. ಮನುಷ್ಯ ಜನ್ಮ ಅಂತ ಹೇಳುವಂಥದ್ದು ದುರ್ಲಭ ಅಂತ ಜ್ಞಾನಿಗಳು ಹೇಳ್ತಾರೆ. ಯಾಕಂದರೆ ಮನುಷ್ಯನಿಗೆ ಆಲೋಚಿಸುವಂಥ ಶಕ್ತಿ ಇದೆ, ಹಾಗೆ ಮನುಷ್ಯನಿಗೆ ಯೋಚಿಸುವ ಶಕ್ತಿ ಇದೆ. ಈ ಶಕ್ತಿಯಿಂದ ಆತ ಸುಕೃತಿಯನ್ನು ಪಡೆದುಕೊಳ್ಳಬೇಕು. ಮಾನವ ಜನ್ಮ ಅಂತ ಹೇಳುವಂಥದ್ದು ಕೇವಲ ಮನುಷ್ಯರು ಪ್ರಾಣಿಗಳ ಹಾಗೆ ಬದುಕಬಾರದು. ಆ ಮಾನವ ಜನ್ಮದ ಉದ್ದೇಶ ಏನೆಂಬುದನ್ನು ಮೊದಲು ಅರಿತುಕೊಂಡು ಮುಂದೆ ಮೋಕ್ಷವನ್ನು ಪಡೆಯುವುದಕ್ಕೂ, ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯವೇ ಇಲ್ಲಂತಾದರೆ ಮುಂದೆ ನಾವು ಮನುಷ್ಯರಾಗಿ ಹುಟ್ಟಿ ಇನ್ನೂ ಹೆಚ್ಚಿನದಾದಂಥ ಸುಕೃತಿಯನ್ನು ಪಡೆಯುವಂತಹ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅದಕ್ಕಾಗಿ ಈ ಶಿವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಮನುಷ್ಯನು ಈ ಶಿವನಾಮನ ಸ್ಮರಣೆ ಮಾಡುವುದರಿಂದ, ಶಿವನ ಪೂಜೆ ಮಾಡುವುದರ ಮೂಲಕ ನಾವು ಹೆಚ್ಚಿನದಾದಂತಹ ಕೀರ್ತಿಯನ್ನು ಪಡೆಯಬಹುದು. ಇದನ್ನು ನಾವು ಸದುಪಯೋಗವನ್ನು ಕೂಡ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಹಾಗಾದರೆ ಶಿವ ಎಂದರೆ ಯಾರು? ನಾವು ಅದನ್ನು ತಿಳ್ಕೊಳ್ಬೇಕು. ಅವನನ್ನು ಏಕೆ ಪೂಜಿಸಬೇಕು? ಯಾವ ಸ್ವರೂಪದಿಂದ ಅವನನ್ನು ಅರ್ಚಿಸಬೇಕು? ಯಾರು ಕೂಡ ನೋಡಿ ನಾನು ಶಿವ ಅಂತೇಳಿ ದೇವರು ಪ್ರತ್ಯಕ್ಷವಾಗಿ ಜನರ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಋಷಿಮುನಿಗಳು ತಪಸ್ಸನ್ನು ಆಚರಿಸಿ ಅವರು ಕಂಡುಕೊಂಡಂತಹ ಆ ಜ್ಯೋತಿಯಿಂದ ಆ ಸತ್ಯವನ್ನು ತಿಳ್ಕೊಂಡಿದ್ದಾರೆ. ಶಿವ ಯಾರು, ಶಿವನ ಸ್ವರೂಪ ಏನು, ಅವನ ವಿಶೇಷತೆ ಏನು, ಇದನ್ನು ಅರಿತುಕೊಂಡು ಸಾಮಾನ್ಯರಾದಂತಹ ನಮಗೆ ಅವರು ಆ ವಿಚಾರವನ್ನು ತಿಳಿಸಿದ್ದಾರೆ. ಇಂದು ಹೆಚ್ಚಿನ ಅಂದರೆ ಇದನ್ನು ಅರಿತುಕೊಂಡು ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ಅವನ ವಿಚಾರವನ್ನು ತಿಳಿದುಕೊಂಡು ನಾವು ಆತನನ್ನು ಮೆಚ್ಚಿಸಬೇಕು. ಇಂದು ಹೆಚ್ಚಿನ ಅರ್ಚಕರಿಗೆ, ವಿಶೇಷವಾಗಿ ನಮ್ಮ ಕರಾವಳಿ ಭಾಗದ ಜನರಿಗೆ ಶಿವನನ್ನು ಪೂಜಿಸುವ ಕುರಿತಾದಂಥ ವಿಶೇಷವಾದಂಥ ಶ್ರದ್ಧೆ ಅಂತ ಹೇಳುವಂಥದ್ದು ನಾವು ಕಾಣುವುದಿಲ್ಲ. ಆತನನ್ನು ಪೂಜಿಸುವಾಗ ಲಕ್ಷ್ಮೀ ಅಂತರ್ಗತ ಅಂತೇಳುವುದು ಅಥವಾ ವಿಷ್ಣು ಅಂತರ್ಗತ ಮಹಾಲಿಂಗೇಶ್ವರ ಅಂತಲೂ ಹೀಗೆ ಪೂಜೆ ಮಾಡುವಂಥ ಪದ್ಧತಿಯನ್ನು ನಾವು ಕಾಣ್ತಾ ಇದ್ದೇವೆ. ಹಾಗೆ ಈ ದ್ವೈತ ಸಂಪ್ರದಾಯದಂತೆ ಇವರು ಪೂಜೆಯನ್ನು ಮಾಡುವುದರಿಂದ ಅಲ್ಲಿ ಪೂಜಿಸುವುದು ಅದು ಸರಿಯಾದಂತಹ
ಕ್ರಮ ಅಲ್ಲ ಎಂಬುದು ಸಾಮಾನ್ಯವಾಗಿ ಶಿವಭಕ್ತರೆಲ್ಲರ ಭಾವನೆ. ನಾವು ಶಿವನನ್ನು ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು ಎಂಬುದಕ್ಕೆ ಒಂದು ನಿಯಮವಿದೆ. ಆ ರೀತಿ ಪೂಜೆ ಮಾಡಿದ್ರೆ ಮಾತ್ರ ಅಲ್ಲಿ ಶಿವನಿಗೆ ಸಲ್ಲುತ್ತದೆ ಎಂಬುದು ಅದು ಸತ್ಯವಾದಂತ ವಿಚಾರವಾಗಿದೆ. ಹಾಗಾದರೆ ಇದನ್ನು ಹೇಗೆ ತಿಳ್ಕೊಳ್ಳಬೇಕು, ಶಿವನನ್ನು ಹೇಗೆ ಪೂಜಿಸಬೇಕು? ಇದಕ್ಕಾಗಿಯೇ ಅವಿಷ್ಕೃತವಾದದ್ದು ಮಹಾನ್ಯಾಸ ಲಘುನ್ಯಾಸ ಸಹಿತವಾದಂತ ರುದ್ರಾಧ್ಯಾಯ. ಇದರಲ್ಲಿ ಶಿವಾರ್ಚನೆಯ ವಿಧಿ ವಿಧಾನಗಳ ಆವಿಷ್ಕಾರ ರೂಪವಾದ ಅಲ್ಲಿ ನಿರೂಪಣೆಯಿದೆ, ಪಠ್ಯವಿದೆ, ಅಭ್ಯಾಸ ಮಾರ್ಗವಿದೆ. ಹಾಗೆ ಇದರಿಂದ ಶಿವಪೂಜೆಗೆ ಶಿಸ್ತು ಶಾಸ್ತ್ರೀಯತೆ ಒದಗಿ ಬಂದಿದೆ. ಇದನ್ನು ಅಭ್ಯಾಸ ಮಾಡಿಕೊಂಡು ಶಿವಾಲಯದಲ್ಲಿ ಪೂಜೆ ಮಾಡಬೇಕು. ಇಲ್ಲದಿದ್ದರೆ ನಾವು ಕೇವಲ ಏನೋ ಒಂದು ಸಂಪಾದನೆಗೆ ಒಂದು ಶಿವ ದೇವಾಲಯದಲ್ಲಿ ನಾವು ಪೂಜೆ ಮಾಡಿದ ಹಾಗಾಗ್ತದೆ. ಇದರಿಂದ ಯಾವುದೇ ರೀತಿಯಾದಂಥ ಪ್ರಯೋಜನ ಮಾಡಿದವನಿಗೂ ಭಕ್ತರಿಗೂ ಅಲ್ಲಿ ಪ್ರಯೋಜನ ಬರಲಿಕ್ಕಿಲ್ಲ. ಹಾಗಾಗಿ ಸಂಪೂರ್ಣವಾಗಿ ಈ ವಿಚಾರವನ್ನು ನಾವು ಅಧ್ಯಯನ ನಡೆಸಿ ಅದನ್ನು ಕಲಿತುಕೊಂಡು ಶಿವನ ಪೂಜೆಯನ್ನು ಮಾಡಿದಾಗ ಆ ಪರಿಸರದ ಎಲ್ಲ ಭಕ್ತರ ಉದ್ಧಾರವನ್ನು ನಾವು ಮಾಡಿದಂತಾಗ್ತದೆ. ಹಾಗೆ ಶಿವನನ್ನು ಲಿಂಗರೂಪಿನಿಂದ ನಾವು ಪೂಜೆ ಮಾಡ್ತೇವೆ. ಯಾಕಂದರೆ ಶಿವನಿಗೆ ಅಲ್ಲಿ ಅಂಗಾಂಗಗಳಿಲ್ಲ, ಆತ ಲಿಂಗಸ್ವರೂಪದಿಂದ ಪೂಜೆಯನ್ನು ಮಾಡಿದಾಗ ಆತ ಮೆಚ್ಚಿಕೊಳ್ತಾನಂತೆ. ಹೇಗೆ ಭಕ್ತರು ಸುಗುಣೋಪಾಸನೆಯಿಂದ ನಿರ್ಗುಣೋಪಾಸನೆಗೆ ಬರಬೇಕೆಂಬಂತಹ ತತ್ವ ಈ ಲಿಂಗ ಪೂಜೆಯಲ್ಲಿ ಅಡಕವಾಗಿದೆ. ಜ್ಞಾನದಿಂದ ಅಜ್ಞಾನಗೆ ಬಂದು ವಿಚಾರ ಲಿಂಗ ಪೂಜೆಯಲ್ಲಿ ವಿಶೇಷವಾಗಿರುವಂಥದ್ದು. ಯಾಕಂದರೆ ಅಜ್ಞಾನಿಗಳಿಗೆ ಈ ಜ್ಞಾನವಂತೇಳುವಂಥದ್ದು ಈ ಲಿಂಗ ಪೂಜೆ ಮಾಡುವುದರಿಂದ ಶ್ರೇಷ್ಠವಾಗಿ ದೊರೆಯುತ್ತದೆ. ಯೋ ರುದ್ರೋ ಅಗ್ನೋ ತಸ್ಮೈ ರುದ್ರಾಯ ನಮೋ ಅಸ್ತುಹು ಅಂತೇಳಿ. ಅಂದರೆ ಈ ರುದ್ರದೇವರು ಅಗ್ನಿಯಲ್ಲಿ, ವಾಯುವಿನಲ್ಲಿ, ನೀರಿನಲ್ಲಿ, ಹೀಗೆ ಔಷಧಿಗಳಲ್ಲಿ ಸರ್ವತೋಮುಖವಾಗಿ ಅಲ್ಲಿ ವ್ಯಾಪಿಸಿಕೊಂಡಿದ್ದಾರೆ. ಅಂತಹ ಶಕ್ತಿ ಭಗವಂತನಲ್ಲಿದೆ. ಪ್ರಪಂಚ ಹುಟ್ಟುವುದಕ್ಕೆ ಮೊದಲೇ ಈ ರುದ್ರದೇವರ ಶಕ್ತಿ ಅಲ್ಲಿ ಕಾರಣವಾಗ್ತದೆ. ಗಣೇಶ ಪುರಾಣದಲ್ಲಿ ಬರ್ತದೆ, ಈ ಪ್ರಪಂಚ ಸೃಷ್ಟಿಸುವ ಮೊದಲು ರುದ್ರನ ಅನುಗ್ರಹ ಬೇಕು ಅಂತೇಳಿ ಇದನ್ನು ಅಲ್ಲಿ ಪ್ರಸ್ತುತಪಡಿಸಲಾಗಿದೆ. ಹಾಗೆಯೇ ಈ ಶ್ರುತಿ ವಚನವು ಇದನ್ನೇ ಸಾರುತ್ತದೆ. ಹಾಗೆ ಮನುಷ್ಯರಿಗೆ ಒಳಿತನ್ನು ಹಿತವನ್ನು ಉಂಟು ಮಾಡುವ ವೃತಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ವೃತ ಮತ್ತೊಂದು ಇಲ್ಲ. ಈ ಶಿವರಾತ್ರಿ ಸಂದರ್ಭದಲ್ಲಿ ಈ ವೃತವನ್ನು ನಾವು ಪಾಲಿಸಬೇಕು. ಪ್ರತಿಯೊಬ್ಬರೂ ಕೂಡ ಇದನ್ನು ಅನುಸರಿಸಬೇಕು. ಸಕಾಮರಾಗಲಿ ನಿಷ್ಕಾಮರಾಗಲಿ ಹಾಗೂ ಅಬಾಲ ವೃದ್ಧರೆಲ್ಲರೂ ಕೂಡ ಜಾತಿ ಮತ ಪಂಥ ಭೇದವಿಲ್ಲದೆ ಈ ರುದ್ರನನ್ನು ಆರಾಧಿಸಬೇಕು. ಯಾಕೆ ಆರಾಧಿಸಬೇಕು? ಆರಾಧಿಸದಿದ್ದರೆ ಏನು ತೊಂದರೆ? ಅದನ್ನು ನಾಡುವುದಾದರೆ ಸರ್ವ ಪೂಜಾ ಫಲಂ ಹಂತಿ ಶಿವರಾತ್ರಿ ಬಹಿರ್ಮುಖ ಅಂತ. ಶೈವರಾಗಲಿ ವೈಷ್ಣವರಾಗಲಿ ಅಥವಾ ಇತರ ಯಾವುದೇ ದೇವತೆಗಳನ್ನು ಪೂಜೆ ಮಾಡುವಂಥ ಗಾಣಪತ್ಯರಾಗಲಿ ಇನ್ನಿತರ ಯಾರೇ ಆಗಲಿ ಶಿವರಾತ್ರಿಯಂದು ಶಿವನ ಪೂಜೆಯನ್ನು ಮಾಡಲೇಬೇಕು. ಆ ಶಿವಪೂಜೆಯಿಂದ ಬಹಿರ್ಮುಖರಾದರಂತಾದರೆ ಆಗ ಏನಾಗ್ತಂದರೆ ಅವರು ಇದುವರೆಗೂ ಮಾಡಿದ ಯಾವುದೇ ದೇವರ ಪೂಜೆ ಆಗಲಿ ಅದು ಅವರಿಗೆ ಫಲಿಸುವುದಿಲ್ಲ. ಇದು ಶಿವನೇ ಪಾರ್ವತಿಗೆ ಹೇಳಿದಂತಹ ಮಾತು. ನನ್ನನ್ನು ಶಿವರಾತ್ರಿಯಂದು ಪೂಜಿಸದಿದ್ದವರು ಅದಕ್ಕೆ ಬಹಿರ್ಮುಖರಾದವರಿಗೆ ಅವರು ಯಾವುದೇ ಪೂಜೆಗಳು ಕೂಡ ಅವರಿಗೆ ಸಿದ್ಧಿಸುವುದಿಲ್ಲ ಎಂಬ ಮಾತನ್ನು ಅಲ್ಲಿ ಶಿವನೇ ಸ್ವತಃ ಹೇಳಿರುವಂಥದ್ದು. ಹಾಗಾಗಿ ಶಿವರಾತ್ರಿಯಂದು ಪೂಜಿಸುವಾಗ ಬಿಲ್ವಪತ್ರೆಯನ್ನು ಅರ್ಪಿಸಿ ನಾಲ್ಕು ಯಾಮಗಳಲ್ಲಿ ಪೂಜೆಯನ್ನು ಮಾಡುವವನು ಶಿವರಿಗೆ ಸಮನಾಗಿ ಬಿಡ್ತಾರೆ, ಅಷ್ಟು ಶಕ್ತಿ ಸಂಪನ್ನರಾಗುತ್ತಾರೆ. ಇದು ಬಹಳ ವಿಶೇಷವಾದದ್ದು. ಅದೇ ಇಂದಿನ ಎಲ್ಲ ಸ್ಥಾವರ ಜಂಗಮಗಳಲ್ಲೂ ಕೂಡ ವಿಶೇಷವಾಗಿ ಶಿವ ಸಾನ್ನಿಧ್ಯ ಇರ್ತದೆ. ಅದಕ್ಕೋಸ್ಕರವೇ ಹೇಳುವಂಥದ್ದು ಶಿವರಾತ್ರಿ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದ ದಿನ ಅಂತ. ಬೇರೆ ದಿನ ನಾವು ಶಿವಾಲಯಗಳಲ್ಲಿ ಶಿವನನ್ನು ಪೂಜಿಸ್ಬೋದು, ಅರ್ಚಿಸ್ಬೋದು, ಮೆಚ್ಚಿಸ್ಬೋದು. ಆದರೆ ಈ ಶಿವರಾತ್ರಿಯ ದಿನದಂದು ಒಂದು ಸಾಮಾನ್ಯವಾದಂಥ ಕಲ್ಲಿನ ಮುಂದೆ ಕುಳಿತು ಇಲ್ಲಿ ಶಿವನ ಸಾನ್ನಿಧ್ಯ ಇದೆ ಎಂಬುದನ್ನು ನಾವು ಮನಸ್ಸಿನಲ್ಲಿ ಅರಿತುಕೊಂಡು ಒಂದು ಬಿಲ್ವಪತ್ರೆಯಿಂದ ಆತನನ್ನು ನಿಷ್ಕಾಮದಿಂದ ಅಲ್ಲಿ ಪೂಜಿಸಿದಾಗ, ಶುದ್ಧ ಮನಸ್ಸಿನಿಂದ ಅರ್ಚಿಸಿದಾಗ ಅಲ್ಲಿ ಶಿವದೇವಾಲಯಕ್ಕೆ ಹೋಗಿ ನಾವು ಹೇಗೆ ಪೂಜೆ ಮಾಡ್ತೇವೋ ಅಷ್ಟೇ ಫಲಗಳು ಕೂಡ ಅಲ್ಲಿ ಸಿಗ್ತವೆ. ಆದ್ದರಿಂದ ಎಲ್ಲ ಕಡೆಗಳಲ್ಲೂ ಅಲ್ಲಿ ಶಿವನ ಸಾನ್ನಿಧ್ಯ ಈ ಶಿವರಾತ್ರಿಯ ದಿನದಂದು ಇರುತ್ತದೆ. ಇದು ಬಹಳ ವಿಶೇಷವಾಗಿ ನಾವು ಇದನ್ನು ನೆನಪಿಟ್ಟುಕೊಳ್ಬೇಕು. ನನಗೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಆಗಲಿಲ್ಲ, ಜ್ಯೋತಿರ್ಲಿಂಗವನ್ನು ಸಂದರ್ಶಿಸಲಿಕ್ಕೆ ಆಗಲಿಲ್ಲ, ಇವತ್ತು ನಾನು ಶಿವಪೂಜೆಯಿಂದ ವಿಮುಖನಾದೆ, ಈ ರೀತಿಯಾದ ಯಾವ ಚಿಂತನೆಯೂ ಬೇಡ.
ನಮ್ಮದಾದಂಥ ಶುದ್ಧ ಮನಸ್ಸೊಂದಿದ್ದರೆ ಸಾಕು, ಎದುರಿಗಿರುವಂಥ ಯಾವುದೇ ವಸ್ತುವಲ್ಲೂ ಕೂಡ ಶಿವನನ್ನು ಅಲ್ಲಿ ಸಂಕಲ್ಪಿಸಿ, ಇಲ್ಲಿ ಶಿವನಿದ್ದಾನೆಂಬುದನ್ನು ನಾವು ತಿಳಿದುಕೊಂಡು ಅಲ್ಲಿ ಒಂದು ಬಿಲ್ವ ಪತ್ರೆಯನ್ನು ಹಿಡಿದುಕೊಂಡು ಓಂ ನಮಃ ಶಿವಾಯ ಅಂತ ಹೇಳಿ ಅಲ್ಲಿ ಪ್ರಾರ್ಥಿಸಿದಾಗ ಅಲ್ಲಿ ನಮಗೆ ಎಲ್ಲ ಸಕಲ ಸಿದ್ಧಿಗಳು ಉಂಟಾಗುತ್ತದೆ. ಇದು ಶಿವನನ್ನು ಪೂಜೆ ಮಾಡುವಾಗ ಮಾತ್ರ. ಇಂತಹ ಒಂದು ವಿಶೇಷವಾದಂತಹ ವಿಚಾರವನ್ನು ನಾವು ನೆನಸು ಮಾಡಬೇಕು, ನೆನಪು ಮಾಡಿಕೊಳ್ಬೇಕು. ಹಾಗೆ ಇಂದಿನ ಎಲ್ಲ ಸ್ಥಾವರ ಜಂಗಮಗಳಲ್ಲೂ ಕೂಡ ಶಿವನ ಸಾನ್ನಿಧ್ಯವಿದೆ. ಮುಖ್ಯವಾಗಿ ಶಿವನನ್ನು ಲಿಂಗರೂಪಿನಿಂದ ಪೂಜಿಸುತ್ತಾರೆ. ಇದಕ್ಕೆ ಪೌರಾಣಿಕ ಹಿನ್ನೆಲೆಯೂ ಕೂಡ ಉಂಟು. ಯಾಕೆ ಶಿವನನ್ನು ಲಿಂಗ ಪೂಜೆಯಿಂದ ಪೂಜಿಸ್ತಾರೆ ಇತ್ಯಾದಿಗಳಿಗೆ ಅನೇಕ ಪೌರಾಣಿಕ ಕಾರಣಗಳು ಕೂಡ ಇವೆ. ಹಾಗಾದರೆ ಏನು ಪೌರಾಣಿಕವಾದಂಥ ಹಿನ್ನೆಲೆ ಅಂದರೆ, ಒಮ್ಮೆ ಸೂತ ಪುರಾಣಿಕರು ಪ್ರಯಾಗ ಕ್ಷೇತ್ರಕ್ಕೆ ತಮ್ಮ ಶಿಷ್ಯರನ್ನು ಒಡಗೂಡಿಕೊಂಡು ಅಲ್ಲಿ ಆಗಮಿಸುವಂಥದ್ದು. ಸೂತ ಪುರಾಣಿಕರಂದರೆ ಅವರು ಬಹಳ ದೊಡ್ಡ ಜ್ಞಾನಿಗಳು. ಅವರಿಗೆ ತಿಳಿಯದಂಥ ಪುರಾಣವೇ ಇಲ್ಲ, ಶಾಸ್ತ್ರಗಳೇ ಇಲ್ಲ. ನಾಲ್ಕು ವೇದಗಳನ್ನು ಕೂಡ ಅವರು ಚೆನ್ನಾಗಿ ಅರಿತುಕೊಂಡವರು. ಅಂತಹ ಶ್ರೇಷ್ಠರಾದಂಥ ಮಹನೀಯರು ಅಲ್ಲಿ ಪ್ರಯಾಗಕ್ಕೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಇದ್ದಂತಹ ಶಿಷ್ಯವರ್ಗ ಅವರನ್ನು ಬಹಳ ಗೌರವದಿಂದ ಅವರನ್ನು ಸ್ವಾಗತ ಮಾಡ್ತಾರೆ. ಆದ್ಯ ಪಾದ್ಯಾದಿಗಳಿಂದ ಅವರನ್ನು ಸ್ವಾಗತವನ್ನು ಮಾಡಿ ಶ್ರೇಷ್ಠವಾದಂಥ ಪೀಠದಲ್ಲಿ ಕುಳ್ಳಿರಿಸಿ ಅವರು ಸುಖವನ್ನು ಅನುಭವಿಸಿದರು, ಮಾರ್ಗಾಯಾಸವನ್ನು ಕಳೆದುಕೊಂಡರು ಎಂಬಂಥ ಸ್ಥಿತಿಗೆ ಬಂದಾಗ ಮತ್ತೆ ಅಲ್ಲಿದ್ದಂಥ ಶಿಷ್ಯರೆಲ್ಲರೂ ಅವರ ಸುತ್ತಲೂ ಕುಳಿತು ಕೈ ಮುಗಿದು ಅವರನ್ನು ಪ್ರಾರ್ಥಿಸ್ತಾರೆ. ಮಹಾತ್ಮರೇ, ಇನ್ನು ಮುಂದೆ ಕಲಿಯುಗ ಅಂತ ಹೇಳುವಂಥದ್ದು ಬರ್ತದೆ. ಕಲಿಯುಗದಲ್ಲಿ ಜನರು ಸ್ವಾರ್ಥಿಗಳಾಗಿ ಪಾಪಾತ್ಮರಾಗಿ ಅಲ್ಲಿ ನಾಶವನ್ನು ಹೊಂದುವುದು. ಅವರಿಗೆ ತಮ್ಮ ಉಪಜೀವನವನ್ನು ನಡೆಸುವುದರಲ್ಲೇ ಅವರು ದಿನವನ್ನು ಕಳೀತಾ ಇರ್ತಾರೆ. ಅವಿದ್ಯೆಯನ್ನೇ ವಿದ್ಯೆ ಅಂತ ತಿಳ್ಕೊಂಡಿರ್ತಾರೆ. ಅವರಿಗೆ ಯಾವುದು ಒಳಿತು ಯಾವುದು ಕೆಡುಕು ಎಂಬುದನ್ನು ತಿಳಿದುಕೊಳ್ಳುವಂಥ ಜ್ಞಾನ ಆ ಸಂದರ್ಭದಲ್ಲಿ ಇರುವುದಿಲ್ಲ. ಹಾಗಿರುವಾಗ 100 ವರ್ಷ ಬದುಕಬೇಕಾದಂಥ ಒಬ್ಬ ಮನುಷ್ಯ ಅವನು ಮಾಡುವ ಹೀನ ಕೃತ್ಯಗಳಿಂದ ಆತ ಅರ್ಧ ವಯಸ್ಸಿಗೆ ಅವನು ಮರಣ ಹೊಂದುವಂತಹ ಸ್ಥಿತಿ ಮುಂದೆ ಕಲಿಯುಗದಲ್ಲಿ ಬರ್ತದೆ. ಹಾಗಿರುವಾಗ ಆ ಮನುಷ್ಯರು ಹೇಗೆ ಸುಕೃತಿಯನ್ನು ಪಡೆಯಬಹುದು, ಈ ಕಷ್ಟದಿಂದ ಹೇಗೆ ಪಾರಾಗಬಹುದು, ಹೀಗೆ ಪಾಪ ಮಾಡುವುದರಲ್ಲೇ ನಿರತರಾಗಿರುವಂತಹ ಮನುಷ್ಯರನ್ನು ಹೇಗೆ ಸುಕೃತಿಯಡೆಗೆ ನಾವು ಕರೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಉಂಟು, ಅಂತಹ ಉಪಾಯಗಳೇನಾದರಿದ್ದರೆ, ಅಂತಹ ವ್ರತಗಳು ಏನಾದರಿದ್ದರೆ ನೀವು ತಿಳಿಸಬೇಕು, ನಾವು ಅದನ್ನು ಪ್ರಸಾರ ಮಾಡ್ತೇವೆ. ಅನೇಕ ಜನರಿಗೆ ಆ ವಿಚಾರವನ್ನು ತಿಳಿಸುವವರಿದ್ದೇವೆ. ನೀವು ದಯಪಾಲಿಸಬೇಕು ಅಂತ ಅಲ್ಲಿ ಕೈ ಮುಗಿದು ಕೇಳಿಕೊಳ್ಳಲಾಗಿ ಅವರು ನೇರವಾಗಿ ಹೇಳಿದ್ದು ಅಷ್ಟೆ. ಶಿವನಾಮ ಸ್ಮರಣೆಯನ್ನು ಮಾಡುವುದರಿಂದ, ಶಿವನ ಕುರಿತು ಪ್ರವಚನ ಇತ್ಯಾದಿಗಳನ್ನು ಕೇಳುವುದರಿಂದ, ಭಜನೆ ಮಾಡುವುದರಿಂದ, ವಿಶೇಷವಾಗಿ ಶಿವರಾತ್ರಿಯಂದು ಆತನನ್ನು ಪೂಜಿಸುವುದರಿಂದ ಮನುಷ್ಯರು ಅಜ್ಞಾನವನ್ನು ಕಳೆದು ಜ್ಞಾನಿಗಳಾಗ್ತಾರೆ. ಯಾಕೆ ಗೊತ್ತುಂಟ ಈ ವಿಚಾರ? ಶಿವನು ಮನೋಕಾರಕ. ನಮ್ಮ ಯಾವುದೇ ಒಳಿತು ಕೆಡುಕುಗಳಿಗೆ ಅಲ್ಲಿ ಶಿವನು ಕಾರಣನಾಗ್ತಾನೆ. ಒಬ್ಬನ ಮನಸ್ಸು ಒಳ್ಳೆಯ ಕಾಡಿಗೆ ತಿರುಗಬೇಕು ಅಂತಿದ್ರೆ ಅಲ್ಲಿ ಶಿವಾನುಗ್ರಹ ಅಂತ ಹೇಳುವಂಥದ್ದು ಬೇಕು. ಒಂದು ಮಗು ಗರ್ಭಾವಸ್ಥೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಅದು 6ನೇ ತಿಂಗಳು 7ನೇ ತಿಂಗಳಿಗೂ ಆ ಶಿವನ ಪ್ರವೇಶದಿಂದ ಆ ಮನುಷ್ಯನ ಒಂದು ವಿಚಾರಗಳು ಅಲ್ಲಿ ಬರುವಂಥದ್ದು, ಅದಕ್ಕೆ ಜ್ಞಾನ ಬರುವಂಥದ್ದು. ಹಾಗಾಗಿ ಶಿವನು ಒಬ್ಬ ಮನುಷ್ಯನ ಸರ್ವತೋಮುಖ ಅಭಿವೃದ್ಧಿಗೆ ಅಲ್ಲಿ ಕಾರಣನಾಗ್ತಾನೆ. ಅದಕ್ಕಾಗಿ ಶಿವಪುರಾಣವನ್ನು ಕೇಳಬೇಕು, ಶಿವನ ಭಜನೆಯನ್ನು ಮಾಡಬೇಕು. ಇವುಗಳನ್ನು ಆತ ಚಾಚು ತಪ್ಪದೆ ಮಾಡಿದಾಗ ಕಲಿಯುಗದಲ್ಲಿ ಆತನು ಶ್ರೇಯಸ್ಸನ್ನು ಪಡೆದುಕೊಳ್ಳಿಕ್ಕೆ ತನ್ಮೂಲಕ ಸಾಧ್ಯವಿದೆ ಎಂಬಂಥ ಮಾತನ್ನು ಅಲ್ಲಿ ಆ ಶಿಷ್ಯವೃಂದಕ್ಕೆ ಸೂತ ಪುರಾಣಿಕರು ಹೇಳ್ತಾರೆ. ಹಾಗೆ ಮುಖ್ಯವಾಗಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜಿಸುವುದರಿಂದ ಸುಲಭವಾಗಿ ಭವಸಾಗರವನ್ನು ದಾಟಲಿಕ್ಕೆ ಅಲ್ಲಿ ಸಾಧ್ಯವಾಗಬಹುದು. ಹಾಗೆ ಲಿಂಗಸ್ವರೂಪಿ ಅಲ್ಲಿ ಶಿವನು ಹೇಗಾದನು ಅದನ್ನು ಕೂಡ ಅಲ್ಲಿ ಶಿಷ್ಯರು ಕೇಳ್ತಾರೆ. ಎಲ್ಲ ದೇವರುಗಳನ್ನು ನಾವು ಮೂರ್ತಿಯನ್ನು ಮಾಡ್ತೇವೆ, ಆ ಮೂರ್ತಿಯನ್ನು ಅಲಂಕಾರ ಮಾಡಿ ಪೂಜೆ ಮಾಡುವಂಥದ್ದು, ಅಲ್ಲಿ ಆತನ ಸ್ವರೂಪವನ್ನು ಕಾಣಲಿಕ್ಕೆ ಸಾಧ್ಯ ಉಂಟು. ಶಿವನನ್ನು ಯಾಕೆ ಲಿಂಗ ರೂಪದಲ್ಲಿ ಪೂಜೆ ಮಾಡ್ತಾರೆ? ಇದೊಂದು ಕುತೂಹಲಕಾರವಾದಂತಹ ವಿಶೇಷವಾದಂಥ ಜ್ಞಾನವನ್ನು ಕೊಡುವ ಪ್ರಶ್ನೆಯನ್ನು ಅಲ್ಲಿ ಕೇಳ್ತಾರೆ. ಆಗ ಸೂತ ಪುರಾಣಿಕರು ಹೇಳ್ತಾರೆ, ಅದಕ್ಕೂ ಒಂದು ವಿಶೇಷವಾದಂಥ ಪೌರಾಣಿಕ ಹಿನ್ನೆಲೆ ಇದೆ. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ತಾನು ಹೆಚ್ಚು ತಾನು ಹೆಚ್ಚು ಎಂಬುದಾಗಿ ಅಲ್ಲಿ ಜಗಳವನ್ನು ಪ್ರಾರಂಭ ಮಾಡ್ತಾರೆ. ಅವರಲ್ಲಿ ಕಲಹ ಉಂಟಾಗ್ತದೆ. ಈ ಕಲಹ ವಿಕೋಪಕ್ಕೆ ಹೋಗ್ತದೆ.
ಸಾಮಾನ್ಯವಾಗಿ ಒಂದು ದೊಡ್ಡ ಶಕ್ತಿಗಳು ಜಗಳವಾಡಿದಾಗ ಅಲ್ಲಿ ಅವರನ್ನು ತಡೆಯುವಂತ ಶಕ್ತಿ ಇನ್ಯಾರಿಗೂ ಇರಲಿಕ್ಕೆ ಸಾಧ್ಯವುಂಟು ಇವರ ಜಗಳ ವಿಪೋಕಕ್ಕೆ ಹೋಗಿ ಅಲ್ಲಿ ಮುಂದೆ ಆಗುವಂತ ಕಷ್ಟ ಏನಂದ್ರೆ ಪರಸ್ಪರ ಯುದ್ಧದಲ್ಲಿ ತೊಡಗುತ್ತಾರೆ ಯುದ್ಧದಲ್ಲಿ ತೊಡಗಿದಂತ ಸಂದರ್ಭದಲ್ಲಿ ಆ ಅಪಾರವಾದಂತ ಅವರಲ್ಲಿರುವಂತ ಕೈದು ಅರ್ಥಾತ್ ಆಯುಧಗಳಿಂದ ಅವರು ಯುದ್ಧವನ್ನು ಮಾಡುತ್ತಿರುವಂತ ಸಂದರ್ಭದಲ್ಲಿ ಮೂರು ಲೋಕಗಳು ಕೂಡ ಅಲ್ಲಿ ಬಾಧೆಗೆ ಒಳಪಡುತ್ತದೆ ದೇವಾನು ದೇವತೆಗಳು ಅಂತರಿಕ್ಷದಲ್ಲಿ ನಿಂತು ಇವರ ಯುದ್ಧವನ್ನು ನೋಡುತ್ತಾರೆ ಇವರು ಯುದ್ಧ ನಿಲ್ಲಿಸುವಂತ ಪರಿಸ್ಥಿತಿಯೇ ಇಲ್ಲ ಆಗ ಆ ದೇವತೆಗಳೆಲ್ಲವೂ ಕೂಡ ಇನ್ನು ಪ್ರಪಂಚ ಅಂತ ಹೇಳುವಂತದ್ದು ಸಂಕಷ್ಟಕ್ಕೆ ತುತ್ತಾಗಬಾರದೆಂಬ ಕಾರಣಕ್ಕಾಗಿ ಅವರು ಶಿವನನ್ನು ಭಜಿಸಿ ಅವನನ್ನು ಧ್ಯಾನಿಸಿ ಅವನನ್ನು ಸಾಕ್ಷಾತ್ಕರಿಸಿಕೊಂಡು ಅವರಲ್ಲಿ ಭಿನ್ನಹ ಮಾಡುತ್ತಾರೆ ಇಲ್ಲಿ ಬ್ರಹ್ಮ ಮತ್ತು ವಿಷ್ಣು ಈ ರೀತಿಯಾಗಿ ಕಾಳಗದಲ್ಲಿ ತೊಡಗಿಕೊಂಡಿರುವುದರಿಂದ ಮುಂದೆ ಕಷ್ಟ ಉಂಟಾಗಿದೆ ಏನಾದರೂ ಮಾಡಿ ತಡೆಯಬೇಕು ಅಂತ ನೋಡಿ ಇಬ್ಬರು ಜಗಳದಲ್ಲಿ ಇರುವಾಗ ಇನ್ನೊಬ್ಬನು ಹೋಗಿ ತಡೆಯಲಿಕ್ಕೆ ಹೋಯ್ತು ಅಂತಾರೆ ಆ ಜಗಳ ಅಂತ ಹೇಳುವಂಥದ್ದು ಇನ್ನೂ ಹೆಚ್ಚಾಗ್ತದೆ ಇದೆಲ್ಲ ನಾವು ಸಾಮಾನ್ಯವಾಗಿ ಕಾಣುವಂಥದ್ದು ಇಂತಹ ಜ್ಞಾನವನ್ನು ಹೊಂದಿದ್ದಂತಹ ಶಿವನು ನೇರವಾಗಿ ಅವರ ಜಗಳವನ್ನು ನಿಲ್ಲಿಸಲಿಕ್ಕೆ ಅಥವಾ ತಡೆಯಲಿಕ್ಕೆ ಹೋಗತೆ ಅವನು ಅಲ್ಲಿ ವಿಶೇಷವಾದಂತಹ ಒಂದು ಜ್ಯೋತಿರ್ಲಿಂಗ ಅಗ್ನಿಸ್ವರೂಪವಾದಂತಹ ಜ್ಯೋತಿರ್ಲಿಂಗ ರೂಪದಲ್ಲಿ ಅಲ್ಲಿ ನಿಲ್ಲುವಂಥದ್ದು ಅದನ್ನು ಜ್ಯೋತಿರ್ಸ್ತಂಭ ಅಂತಲೂ ಕೂಡ ಕರಿಬಹುದು ಈ ರೀತಿಯಾಗಿ ನಿಂತಹ ಸಂದರ್ಭದಲ್ಲಿ ಪರಸ್ಪರ ಅವರಿಬ್ಬರೂ ಹೂಡಿದಂತಹ ಬಾಣಗಳು ಆ ಜ್ಯೋತಿರ್ಸ್ತಂಭದ ಅಲ್ಲಿ ಐಕ್ಯವಾದಾಗ ಅದರಲ್ಲಿ ಲೀನವಾದಾಗ ಇವರಿಗೆ ಅಚ್ಚರಿ ಉಂಟಾಗ್ತದೆ ಹಾಗಾದರೆ ನಾವು ಪ್ರಯೋಗ ಮಾಡಿದಂತಹ ಈ ಶಕ್ತಿ ಎಲ್ಲವೂ ಎಲ್ಲಿ ಹೋಗಿ ಅಡಗಿಕೊಂಡವು ಎಲ್ಲಿ ಲೀನವಾಯಿತು ಎಂಬುದನ್ನು ಅಲ್ಲಿ ಬಂದು ಪರೀಕ್ಷಿಸಲಾಗಿ ಆಗ ಶಿವನು ಪ್ರತ್ಯಕ್ಷನಾಗಿ ಅವರನ್ನು ಹರಸುವಂಥದ್ದು ಅವರಿಗೆ ಬುದ್ಧಿ ಮಾತು ಹೇಳ್ತಾನೆ ನೀವು ಪ್ರಪಂಚಕ್ಕೆ ಜ್ಞಾನವನ್ನು ಕೊಡಬೇಕಾದವರು ಪ್ರಪಂಚವನ್ನು ಸಲಹಬೇಕಾದವರು ನೀವೇ ಪರಸ್ಪರ ಯುದ್ಧದಲ್ಲಿ ತೊಡಗಿದರೆ ಈ ಪ್ರಪಂಚವನ್ನು ಮುಂದೆ ರಕ್ಷಿಸುವವರು ಯಾರು ಈ ರೀತಿ ಪ್ರಶ್ನೆ ಮಾಡಲಾಗಿ ಪ್ರಸನ್ನರಾದಂತಹ ಆ ವಿಷ್ಣು ಮತ್ತು ಬ್ರಹ್ಮರು ಆತನಿಗೆ ಕೈಗಳನ್ನು ಮುಡಿದು ಶ್ರೇಷ್ಠವಾದಂತಹ ಪೀಠದಲ್ಲಿ ಕುಳ್ಳಿರಿಸಿ ಅವನನ್ನು ಪೂಜಿಸ್ತಾರಂತೆ ಅವನನ್ನು ಅರ್ಚಿಸ್ತಾರೆ ಇದರಿಂದ ಪ್ರಸನ್ನನಾದಂತಹ ಶಿವನು ಅಲ್ಲಿ ಅವರಿಗೆ ಅನುಗ್ರಹವನ್ನು ಮಾಡುವಂಥದ್ದು ಹಾಗೆ ಯಾರು ಇಂದು ವಿಶೇಷವಾಗಿ ನನ್ನನ್ನು ಪೂಜಿಸುತ್ತಾರೋ ಅವರಿಗೆ ನಾನು ಶೀಘ್ರವಾಗಿ ಅವರಿಗೆ ಶ್ರೇಯಸ್ಸನ್ನು ಉಂಟು ಮಾಡ್ತೇನೆ ಅವರ ಕಷ್ಟಗಳನ್ನು ಪರಿಹರಿಸುತ್ತೇನೆ ಎಂಬಂಥ ಮಾತನ್ನು ಹೇಳುವಂಥದ್ದು ಹಾಗೆಯೇ ಮುಖ್ಯವಾಗಿ ಜ್ಯೋತಿರ್ಲಿಂಗ ಶಿವನು ಜ್ಯೋತಿರ್ಲಿಂಗ ಸ್ವರೂಪನಾಗಿದ್ದು ಅಲ್ಲಿ ಸದಾಕಾಲವೂ ನನ್ನಲ್ಲಿ ಸಾನ್ನಿಧ್ಯವಿದೆ ಎಂಬಂಥ ಮಾತನ್ನು ಅಲ್ಲಿ ಶಿವನು ಆ ಸಂದರ್ಭದಲ್ಲಿ ಹೇಳಿ ಈ ದಿನ ಯಾರು ನನ್ನನ್ನು ಪೂಜಿಸುತ್ತಾರೋ ಅವರಿಗೆ ವಿಶೇಷವಾದಂಥ ಅನುಗ್ರಹ ಕೊಡ್ತೇನೆ ಅದನ್ನು ಮಹಾಶಿವರಾತ್ರಿ ಎಂಬುದಾಗಿ ಜನರು ತಿಳಿದುಕೊಳ್ಳಲಿ ಜನರು ಅರ್ಚಿಸಲಿ ಅಂದು ನಾನು ಅವರಿಗೆ ಅನುಗ್ರಹಕಾರನಾಗಿರ್ತೇನೆ ಅಷ್ಟು ಮಾತ್ರವಲ್ಲದೆ ಮೂರ್ತಿ ರೂಪಕವಾಗಲಿ ಅಥವಾ ನನ್ನನ್ನು ಲಿಂಗರೂಪವಾಗಲಿ ಪೂಜಿಸದೆ ನಾನು ಅವರಿಗೆ ಪ್ರಸನ್ನನಾಗುತ್ತೇನೆ ಎಂಬಂಥ ಮಾತನ್ನು ಅಲ್ಲಿ ಹೇಳಲಾಗಿ ಅಂದಿನಿಂದ ಆ ಜ್ಯೋತಿರ್ಲಿಂಗ ರೂಪದಲ್ಲಿ ಆ ಶಿವನನ್ನು ಅಲ್ಲಿ ಜನರು ಅರ್ಚಿಸಲಿಕ್ಕೆ ಪೂಜಿಸಲಿಕ್ಕೆ ಪ್ರಾರಂಭ ಮಾಡಿದರು ಹಾಗಿರುವಾಗ ಇನ್ನು ಶಿವನನ್ನು ಹೇಗೆ ಪೂಜಿಸಬೇಕು ಎಂಬುದನ್ನು ಕೂಡ ಅಲ್ಲಿ ಪುರಾಣದಲ್ಲಿ ಅಲ್ಲಿ ಶಿವಪುರಾಣದಲ್ಲಿ ಹೇಳಲಾಗಿದೆ ಅದು ಹೇಗೆಂದರೆ ರಾತ್ರಿ ಇಡೀ ಉಪವಾಸವಿದ್ದು ಜಾಗರಣೆ ಮಾಡುತ್ತಾ ಶ್ರದ್ಧಾ ಭಕ್ತಿಯಿಂದ ಅಲ್ಲಿ ಆರಾಧಿಸಿದರೆ ಒಂದು ವರ್ಷ ಶಿವಪೂಜೆ ಮಾಡಿದಂತಹ ಫಲವು ನಮಗೆ ಸಿಗುತ್ತದೆ ನಾವು ದಿನನಿತ್ಯವೂ ಪೂಜೆ ಮಾಡಿದರೆ ಭಾರಿ ಒಳ್ಳೆಯದು ಆದರೆ ಯಾರಿಗೆ ಸಾಧ್ಯವಾಗಲಿಲ್ಲ ಅವರಿಗೆ ಶಿವನ ಸಂಪೂರ್ಣವಾದಂಥ ಅನುಗ್ರಹ ಬೇಕು ಆ ಶಿವರಾತ್ರಿಯಂದು ಉಪವಾಸ ಬಿದ್ದು ಆತನನ್ನು ಪೂಜೆ ಮಾಡಿದರೆ ಒಂದು ವರ್ಷ ಪೂಜೆ ಮಾಡಿದಂತಹ ಫಲವು ನಮಗೆ ಲಭ್ಯವಾಗ್ತದೆ ಇವೆಲ್ಲವನ್ನು ನಾವು ನೆನಪಿಟ್ಟುಕೊಳ್ಬೇಕು ಹಾಗೆ ಮುಖ್ಯವಾಗಿ ಶಿವನನ್ನು ಪೂಜೆ ಮಾಡುವಾಗ ಅಲ್ಲಿ ಮೂರು ವಿಚಾರಗಳನ್ನು ನಾವು ಗಮನದಲ್ಲಿ ಇಟ್ಟುಕೊಳ್ಬೇಕು ಒಂದು ಶಿವನಾಮ ಸ್ಮರಣೆ ಈ ಶಿವನಾಮ ಸ್ಮರಣೆಯನ್ನು ನಾವು ಯಾವ ರೀತಿ ಮಾಡಬೇಕು ಅಂತೇಳಿದರೆ ಅದಕ್ಕೂ ಕೂಡ ಅಲ್ಲಿ ವಿಶೇಷವಾದಂತಹ ವಿಚಾರಗಳು ಶಿವಪುರಾಣದಲ್ಲಿ ಬರ್ತದೆ ಇವೆಲ್ಲವನ್ನು ನಾವು ಸ್ವಲ್ಪ ಬಿಡುವಿನ ಸಂದರ್ಭದಲ್ಲಿ ನಾವು ಅಧ್ಯಯನ ಮಾಡಬೇಕು ಹಾಗೆ ಉಪವಾಸ ಬಿದ್ದು ಈ ಜಾಗರಣೆ ಮಾಡಿದಂತಹ ಈ ಪುಣ್ಯ ಫಲ ಅಂತೇಳುವಂಥದ್ದು ನಮಗೆ ಮಾತ್ರವಲ್ಲ ನಮ್ಮ ಮಕ್ಕಳಿಗೂ ನಮ್ಮ ಹಿರಿಯರಿಗೂ ಸ್ವರ್ಗದಲ್ಲಿರುವಂತಹ ಪಿತೃಗಳಿಗೂ ಕೂಡ ಈ ಫಲವು ಅವರಿಗೆ ಪ್ರಾಪ್ತಿಯಾಗುತ್ತದೆ ಶಿವನಾಮ ಸ್ಮರಣೆಯನ್ನು ಮಾಡುವಾಗ ಅಥವಾ ಶಿವನನ್ನು ಪೂಜಿಸುವಾಗ ನಾವು ಮುಖ್ಯವಾಗಿ
ಮೂರು ವಿಚಾರಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಮೊದಲನೆಯದಾಗಿ ಶಿವನಾಮ ಸ್ಮರಣೆ, ಓಂ ನಮ ಶಿವಾಯ, ಅದು ಒಂದು ಮುಖ್ಯವಾದದ್ದು. ಎರಡನೆಯದಾಗಿ ಭಸ್ಮಧಾರಣೆ, ಹಾಗೆ ರುದ್ರಾಕ್ಷಿ ಮಾಲೆ ಧಾರಣೆ, ಇವು ಮೂರು ಬಹಳ ಮುಖ್ಯವಾದುದು. ಹಾಗಾದರೆ ಯಾಕೆ ಇವುಗಳನ್ನು ನಾವು ಧಾರಣೆ ಮಾಡಬೇಕು ಅಂದರೆ ಇದು ಮಾನವನಿಗೆ ಶುಭವನ್ನು ಉಂಟು ಮಾಡಲಿಕ್ಕೆ ಇದರಿಂದ ಸಾಧ್ಯವಾಗುತ್ತದೆ, ಶುಭವನ್ನು ಉಂಟು ಮಾಡುತ್ತದೆ. ಹಾಗಾದರೆ ರುದ್ರಾಕ್ಷಿ ಧಾರಣೆಯಿಂದ ಏನು ಪ್ರಯೋಜನ ಅಂದರೆ ಈ ಶಿವನಾಮ ಸ್ಮರಣೆಯಿಂದ ನಾವು ಎಲ್ಲ ರೀತಿಯ ಭವರೋಗಗಳನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿದೆ. ಅದೇ ರೀತಿ ಈ ಶಿವನಾಮ ಸ್ಮರಣೆ ಗಂಗಾ ನದಿಗೆ ಸಮಾನವಾದುದು, ಭಸ್ಮಧಾರಣೆ ಅಂತೇಳುವಂಥದ್ದು ಯಮುನಾ ನದಿಗೆ ಸಮಾನವಾದುದು, ಈ ರುದ್ರಾಕ್ಷಿ ಮಾಲೆಯನ್ನು ಧರಿಸುವುದರಿಂದ ಅದು ಸರಸ್ವತಿ ನದಿಗೆ ಸಮಾನವಾಗುತ್ತದೆ. ಈ ಮೂರನ್ನು ಜೊತೆಯಲ್ಲಿ ಮಾನವನು ದೇಹದಲ್ಲಿ ಧರಿಸಿದಾಗ ತ್ರಿವೇಣಿ ಸಂಗಮವಾಗುತ್ತದೆ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದಂತಹ ಪುಣ್ಯ ಆತನಿಗೆ ತನ್ಮೂಲಕ ಲಭಿಸಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗಾದರೆ ಇದರ ಮಹಿಮೆ ಏನು, ಇದರ ವಿಶೇಷತೆ ಏನು ಅಂದರೆ ಮುಖ್ಯವಾಗಿ ಇದನ್ನು ಧರಿಸುವುದರಿಂದ, ಮುಖ್ಯವಾಗಿ ಭಸ್ಮಧಾರಣೆ ಮಾಡುವುದರಿಂದ ಸಾಕ್ಷಾತ್ ಶಿವನಿಗೆ ಆತನು ಸಮಾನನಾಗುತ್ತಾನೆ. ಆತನಿಗೆ ಬರುವಂತಹ ಆಪತ್ತುಗಳು, ವಿಪತ್ತುಗಳು, ದೋಷಗಳು ಕೂಡ ಆತ ಕಳೆದುಕೊಳ್ಳಲಿಕ್ಕೆ ತನ್ಮೂಲಕ ಅಲ್ಲಿ ಸಾಧ್ಯವಾಗುತ್ತದೆ. ಹಾಗೆ ರುದ್ರಾಕ್ಷಿ ಧಾರಣೆ ಇದನ್ನು ಹಾಕಿಕೊಂಡು ಜಪ ಮಾಡುವುದರಿಂದ ಆತನಿಗೆ ಭೂತ, ಪ್ರೇತ, ಪಿಶಾಚಾದಿ ಇತ್ಯಾದಿಗಳ ಭಯ ಅಂತ ಹೇಳುವಂಥದ್ದು ಅದು ದೂರವಾಗುತ್ತದೆ. ಹಾಗಾಗಿ ಇದರ ಮಹತ್ವವನ್ನು ನಾವು ತಿಳ್ಕೊಳ್ಬೇಕು. ಯಾಕಂದರೆ ರುದ್ರಾಕ್ಷಿ ಮಹಾತ್ಮೆ ಅಂತ ಹೇಳುವುದಕ್ಕೆ ನೂರಾರು ಪುಟಗಳ ಪುಸ್ತಕಗಳೇ ಹೊರಬಂದಿವೆ, ಅದರಲ್ಲಿ ವಿಶೇಷವಾಗಿ ವಿಚಾರಗಳು ಅಡಕವಾಗಿವೆ. ಇಂತಹ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಯಾವುದೇ ರೀತಿಯಾದಂಥ ಮಾನಸಿಕವಾದಂಥ ಖಿನ್ನತೆ ಉಳ್ಳವರು ಇದರಿಂದ ಪಾರಾಗಲಿಕ್ಕೆ ಸಾಧ್ಯ ಉಂಟು. ಮನುಷ್ಯನ ಸಂಕಷ್ಟಗಳು ತನ್ಮೂಲಕ ದೂರವಾಗಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ಈ ಹೊತ್ತಿನಲ್ಲಿ ನಾವು ಶಿವರಾತ್ರಿ ಎಂದರೆ ಏನು, ಶಿವನನ್ನು ಹೇಗೆ ಪೂಜೆ ಮಾಡಬೇಕು, ಶಿವನ ಮಹಾತ್ಮೆ, ರುದ್ರಾಕ್ಷಿ ಮಹಾತ್ಮೆ ಇವೆಲ್ಲವನ್ನು ನಾವು ತಿಳ್ಕೊಂಡೆವು. ಹಾಗಾದರೆ ನಮ್ಮ ನಾಡಿನಲ್ಲಿ, ನಮ್ಮ ಪರಿಸರದಲ್ಲಿ ಎಲ್ಲೆಲ್ಲಿ ಹೇಗೆ ದೇವಸ್ಥಾನಗಳಲ್ಲಿ ಪೂಜೆಗಳನ್ನು ಮಾಡ್ತಾರೆ, ಅದರ ಪೌರಾಣಿಕ ಹಿನ್ನೆಲೆ ಏನೆಂಬುದನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ಈ ಸಂದರ್ಭದಲ್ಲಿ ನಾವು ವೀಕ್ಷಕರಿಗೆ ತಿಳಿಸಿಕೊಡುವುದಾದರೆ ಮುಖ್ಯವಾಗಿ ಉಡುಪಿ. ಉಡುಪಿ ಅಂತ ಹೇಳುವಂಥದ್ದು ಸಪ್ತ ಕ್ಷೇತ್ರಗಳಲ್ಲಿ ಪ್ರಥಮವಾದದ್ದು. ಹಾಗಾದರೆ ರಜತಪೀಠೆ ಕುಮಾರಾದ್ರಿ ಕುಂಭಾಶಿ ಧ್ವಜೇಶ್ವರ ಕ್ರೋಡ ಗೋಕರ್ಣ ಮುಕಾಂಬ ಸಪ್ತೈಕೆ ಮೋಕ್ಷದಾಯಕ ಅಂತ ಅಂದರೆ ಈ ಸಪ್ತ ಕ್ಷೇತ್ರಗಳನ್ನು ಸಂದರ್ಶಿಸುವುದರಿಂದ ಆತನಿಗೆ ಮೋಕ್ಷ ಅಂತ ಹೇಳುವಂಥದ್ದು ನಮ್ಮ ಹಿರಿಯರು ಹೇಳಿರುವಂಥದ್ದು. ಹಾಗಾದರೆ ಈ ಸಪ್ತ ಕ್ಷೇತ್ರಗಳಲ್ಲಿ ಮೊದಲನೆಯದಾದಂಥ ಉಡುಪಿಯಲ್ಲಿ ಅನಂತೇಶ್ವರ ಮತ್ತು ಚಂದ್ರಮೌಳೇಶ್ವರ ದೇವರು ಅಂತ ಹೇಳುವಂಥದ್ದು ಬಹಳ ವಿಶೇಷವಾದಂಥ ಕಾರಣಿಕವನ್ನು ಉಂಟಿರುವಂಥದ್ದು, ಭಕ್ತ ಜನರ ಇಷ್ಟಾರ್ಥಗಳನ್ನು ಪೂರೈಸುವಂಥ ವಿಶೇಷ ದೇವಸ್ಥಾನವಾಗಿದೆ. ಹಾಗಾದರೆ ಶಂಕರ ವಿಜಯದಲ್ಲಿ ಈ ಕ್ಷೇತ್ರವನ್ನು ರಜತಪೀಠ ಅಂತ ಹೇಳಿ ಕರೆದಿದ್ದಾರೆ. ಯಾಕಂದರೆ ಇದನ್ನು ರಜತಪೀಠ ಅಂತ ಹೇಳುವಂಥ ಸಪ್ತ ಕ್ಷೇತ್ರದಲ್ಲಿ ಶಂಕರಾಚಾರ್ಯರು ಕರೆದಿದ್ದಾರೆ. ಇದರ ಹಿನ್ನೆಲೆ ರಾಮಭೋಜ ರಾಜ ಅಂತ ಹೇಳುವವನು ಇಲ್ಲಿ ಈ ಪ್ರದೇಶದಲ್ಲಿ ರಾಜ್ಯವನ್ನು ಆಳ್ತಾ ಇದ್ದ, ಈ ಪ್ರದೇಶಕ್ಕೆ ಅಧಿಕಾರಿಯಾಗಿದ್ದ. ರಾಜ ಅಂತ ಹೇಳಿದರೆ ಹಿಂದಿನ ಕಾಲದಲ್ಲಿ ಈ ದೇಶ ಅಂತ ಹೇಳುವಂಥದ್ದು ಸುಕ್ಷೇಮವಾಗಿ ಇರಬೇಕು ಅಂತ ಅನವರತವು ಯಜ್ಞ ಯಾಗಾದಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ. ಹಾಗೆ ಈ ರಾಮಭೋಜ ರಾಜನು ಇಲ್ಲಿ ಯಜ್ಞವನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು ವಿಶೇಷವಾದಂಥ ದೊಡ್ಡ ರೀತಿಯಾದಂಥ ಯಜ್ಞ, ಆ ಯಜ್ಞದಲ್ಲಿ ಭಗವಾನ್ ಪರಶುರಾಮ ದೇವರು ಇಲ್ಲಿ ಭಾಗಿಯಾಗಬೇಕೆಂಬಂತಹ ಒಂದು ಸಂಕಲ್ಪದಿಂದ ಆತನನ್ನು ಪ್ರಾರ್ಥಿಸಲಾಗಿ, ಆತನನ್ನು ಕುರಿತು ತಪಸ್ಸನ್ನು ಆಚರಿಸಲಾಗಿ ಪ್ರತ್ಯಕ್ಷನಾದಂತಹ ಪರಶುರಾಮ ಅಲ್ಲಿ ಕೇಳ್ತಾನೆ, ಯಾಕೆ ನನ್ನನ್ನು ನೀನು ಪ್ರಾರ್ಥಿಸಿದೀ ಅಂತ. ಹಾಗಾದರೆ ನಾನಲ್ಲಿ ಯಜ್ಞ ಮಾಡ್ತಾ ಇದ್ದೇನೆ, ಈ ಯಜ್ಞದಲ್ಲಿ ನೀವು ಅಲ್ಲಿ ಮುಖ್ಯವಾಗಿ ನನ್ನಿಂದ ಅಗ್ರಪೂಜೆಯನ್ನು ಸ್ವೀಕಾರ ಮಾಡಬೇಕು ಅಂತ. ಈ ಅಗ್ರಪೂಜೆ ಅಂದ್ರೇನು, ನಾವು ಮಹಾಭಾರತದಲ್ಲಿ ಧರ್ಮರಾಜ ರಾಜಸೂಯ ಯಾಗವನ್ನು ಮಾಡಿದಲ್ಲಿ ಅಲ್ಲಿ ಶ್ರೀಕೃಷ್ಣನಿಗೆ ಆತ ಅಗ್ರಪೂಜೆಯನ್ನು ಕೊಟ್ಟ ಅಂತ ಕೇಳ್ತೇವೆ. ಹಾಗಾದರೆ ಒಂದು ಯಾಗದಲ್ಲಿ ಪಾಲ್ಗೊಂಡಂಥದ್ದಲ್ಲಿ ಅವನು ಜಾತಿಯಿಂದಾಗಲಿ ಅಥವಾ ವಿದ್ಯೆಯಿಂದಾಗಲಿ ಹೀಗೆ ಎಲ್ಲ ರೀತಿಯಿಂದಲೂ ಆತ ಎಲ್ಲರಿಗಿಂತಲೂ ಶ್ರೇಷ್ಠನಾದವನೊಬ್ಬನನ್ನು ಆಯ್ಕೆ ಮಾಡಿ ಅಲ್ಲಿ ಅಗ್ರಪೂಜೆಯನ್ನು ಕೊಡುವಂಥದ್ದು. ಅದೇ ರೀತಿ ಇಲ್ಲಿ ಪರಶುರಾಮ ದೇವರನ್ನು ಈ ಯಜ್ಞಕ್ಕೆ ಆಹ್ವಾನಿಸಿ ಅವರಿಗೆ ಅಗ್ರಪೂಜೆಯನ್ನು ಅಲ್ಲಿ ಕೊಡುವಂತಹ ಸಂದರ್ಭದಲ್ಲಿ ಪ್ರಸನ್ನನಾದಂತಹ ಅಲ್ಲಿ ಪರಶುರಾಮ ದೇವರು ಈ ಯಾಗದ ನೆನಪಿನಾಗಿ
ಇಲ್ಲೊಂದು ದೊಡ್ಡದಾದಂಥ ಯಾಗ ಹಿಂದೆ ನಡೆದಿತ್ತು ಎಂಬುದು ಜನರಿಗೆ ಮುಂದೆ ಗೊತ್ತಾಗಬೇಕೆಂಬಂತಹ ಕಾರಣದಲ್ಲಿ ಮಹಾಮಹಿಮನಾದಂತಹ ಪರಮೇಶ್ವರನನ್ನು ಅರ್ಥಾತ್ ಅನಂತೇಶ್ವರನನ್ನು ಇಲ್ಲಿ ಪ್ರತಿಷ್ಠಾಪಿಸಿ ಮುಂದೆ ಈ ಜನರು ಈ ಕ್ಷೇತ್ರಕ್ಕೆ ಸಂದರ್ಶಿಸಿದಾಗ ಅವರ ಕಷ್ಟಗಳನ್ನು ನಿವಾರಿಸುವಂತಹ ವಿಶೇಷವಾದಂಥ ಕ್ಷೇತ್ರ ಇದಾಗಲಿ ಎಂಬುದಾಗಿ ಅಲ್ಲಿ ಹರಸುವಂಥದ್ದು. ಯಾವಾಗ ಅನಂತೇಶ್ವರ ಕ್ಷೇತ್ರ ಇಲ್ಲಿ ಉಂಟಾಯಿತು ಆಗ ಅನಂತೇಶ್ವರನನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲಿ ಚಂದ್ರನು ಬಂದು ಅನಂತೇಶ್ವರನ ಎದುರಿನಲ್ಲಿ ಇರುವಂಥ ಸರೋವರದಲ್ಲಿ ಅಲ್ಲಿ ತಪಸ್ಸನ್ನು ಆಚರಿಸುವಂಥದ್ದು, ಅವನ ಕೃಪೆಗೆ ಪಾತ್ರನಾಗಬೇಕು ಅಂತ ಅಲ್ಲಿ ಆತ ಪ್ರಾರ್ಥನೆಗೆ ನಿರತವಾದದ್ದು. ಹಾಗಾಗಿ ಅಲ್ಲಿ ಚಂದ್ರಮೌಳೇಶ್ವರ ಅಂತೇಳುವಂಥ ದೇವಸ್ಥಾನ ಉಂಟಾಯಿತು. ಹಾಗಾಗಿ ಮುಂದೆ ಉಡು ಅಂದರೆ ನಕ್ಷತ್ರ, ಪ ಅಂದರೆ ಒಡೆಯ. ಹಾಗಾದರೆ ನಕ್ಷತ್ರಗಳ ಒಡೆಯನಾದಂಥ ಚಂದ್ರೇಶ್ವರ ಇಲ್ಲಿ ಬಂದು ತಪಸ್ಸನ್ನು ಆಚರಿಸಿದ್ದರಿಂದ ಇಲ್ಲಿ ಈ ಕ್ಷೇತ್ರಕ್ಕೆ ಉಡುಪಿ ಅಂತ ಹೇಳಿ ಹೆಸರು ಬರಲಿಕ್ಕೆ ಇಲ್ಲಿ ಕಾರಣವಾಯಿತು. ಇಂತಹ ಪುಣ್ಯ ಕ್ಷೇತ್ರವನ್ನು ನಾವು ಶಿವರಾತ್ರಿಯ ದಿನದಂದು ನಾವು ಸಂದರ್ಶಿಸಿತ್ತಂತಾದರೆ ನಾವು ವಿಶೇಷವಾದಂಥ ಭಾಗ್ಯಶಾಲಿಗಳಾಗ್ತೇವೆ. ಈ ಸಂದರ್ಭದಲ್ಲಿ ಮುಖ್ಯವಾಗಿ ಶ್ರೀ ಸುಗುರ್ನೇಂದ್ರ ತೀರ್ಥ ಶ್ರೀಪಾದರ ಮುಂದಾಳುತನದಲ್ಲಿ ಬಹಳ ವಿಜೃಂಭಣೆಯಿಂದ ಇಲ್ಲಿ ಶಿವರಾತ್ರಿ ಮಹೋತ್ಸವವು ಆಚರಣೆ ಆಗ್ತಾ ಇದೆ. ಹಾಗೆ ಎರಡನೆಯದಾಗಿ ನಮ್ಮ ಪರಿಸರದಲ್ಲೇ ಇರುವಂತಹ ಶ್ರೀ ಪರ್ಕಳ ಮಹಾಲಿಂಗೇಶ್ವರ ದೇವಸ್ಥಾನ ಅಂತ ಹೇಳುವಂಥದ್ದು ಕೂಡ ಕಾರಣೀಕ ಕ್ಷೇತ್ರಗಳಲ್ಲಿ ಬಹಳ ವಿಶೇಷವಾದದ್ದು. ಇಲ್ಲಿ ಶ್ರೀನಿವಾಸ ಉಪಾಧ್ಯಾಯರ ನೇತೃತ್ವದಲ್ಲಿ ಪ್ರತಿ ವರ್ಷವೂ ಶಿವರಾತ್ರಿಯ ದಿನದಂದು ಅಲ್ಲಿ ಶತರುದ್ರಾಭಿಷೇಕ, ರಾತ್ರಿ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಭಜನೆ, 9 ಗಂಟೆಗೆ ರಂಗಪೂಜೆ ಮುಂತಾದ ವಿಶೇಷ ಕಾರ್ಯಗಳು ಅಲ್ಲಿ ನೆರವೇರಿಸಲ್ಪಡ್ತದೆ. ಹಾಗಾದರೆ ಈ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆ ಏನು ಎಂಬುದನ್ನು ನೋಡುವುದಾದರೆ, ಹಿಂದೆ ಕರಾಸುರನೆಂಬಂಥ ರಾಕ್ಷಸನು ಇಲ್ಲಿ ಈ ಶಿವ ದೇವಾಲಯವನ್ನು ಪ್ರತಿಷ್ಠಾಪನೆ ಮಾಡಿದ. ಆತ ಪ್ರತಿಷ್ಠಾಪನೆ ಮಾಡುವಾಗ ದೇವಾಲಯ ಅಂತ ಅಲ್ಲ, ಈ ರಾಕ್ಷಸರ ಗುಣ ಏನಂದರೆ ಅವರು ದಿನನಿತ್ಯವೂ ಶಿವನನ್ನು ಪೂಜೆ ಮಾಡಬೇಕು. ಶಿವನನ್ನು ಪೂಜೆ ಮಾಡುವಾಗ ಅವರು ಎಲ್ಲಿ ಹೋಗ್ತಾರೋ ಅಲ್ಲಿ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಕ್ರಮ ಪ್ರಕಾರವಾಗಿ ಅಲ್ಲಿ ಶಿವನನ್ನು ಪೂಜಿಸುವುದು, ಅಲ್ಲಿ ಪ್ರಾಣ ಪ್ರತಿಷ್ಠೆ ಅಲ್ಲಿ ಮಾಡಿದ್ದರಿಂದ ಆ ಶಿವ ದೇವಾಲಯ ಅಂತೇಳುವಂಥದ್ದು ಅವರು ಪೂಜೆ ಮಾಡಿ ಬಿಟ್ಟು ಹೋದ ನಂತರವೂ ಅಲ್ಲಿ ವಿಶೇಷವಾದಂಥ ಶಿವ ಸಾನ್ನಿಧ್ಯ ಅಲ್ಲಿ ಇದ್ದೇ ಇರ್ತದೆ. ಹೀಗೆ ಅಲ್ಲಿಯೇ ಸಮೀಪದಲ್ಲಿರುವಂಥ ಪರೀಕ ಎಂಬಲ್ಲೂ ಒಂದು ಶಿವ ದೇವಸ್ಥಾನ, ಅಲ್ಲೇ ಸ್ವಲ್ಪ ದೂರದಲ್ಲಿರುವಂಥ ಕುಕ್ಕೆಹಳ್ಳಿ ಎಂಬಲ್ಲೂ ಒಂದು ಶಿವನನ್ನು ಪ್ರತಿಷ್ಠಾಪನೆ ಮಾಡಿ ಈ ಕರಾಸುರನು ಅಲ್ಲಿ ಪೂಜೆ ಮಾಡಿದ ಎಂಬಂಥದ್ದು ಪುರಾಣದಲ್ಲಿ ಕಂಡುಬರ್ತದೆ. ಈ ಕರಾಸುರನು ದಾನವನಾದ್ದರಿಂದ ಮುಂದೆ ದೇವಾನುದೇವತೆಗಳಿಗೆ ತೊಂದರೆಯನ್ನು ಕೊಟ್ಟದ್ದರಿಂದ ಆದಿಮಾಯೆಯು ಅವನನ್ನು ಕೊಂದು ಬಿಸಟ್ಟಂತಹ ಸಂದರ್ಭದಲ್ಲಿ ಅದು ಪರೀಕ ಮಹಾಲಿಂಗೇಶ್ವರ ದೇವರ ಮುಂದೆ ಇರುವಂತಹ ಒಂದು ಸ್ವರ್ಣ ನದಿಯಲ್ಲಿ ಬಂದು ಆತನ ದೇಹ ಬಿದ್ದಾಗ ಅಲ್ಲಿ ಶಿವಗುಂಡಿಯಾಯಿತು ಎಂಬುದನ್ನು ನಮ್ಮ ಹಿರಿಯರು ಹೇಳ್ತಾರೆ. ಆ ರೀತಿಯಾಗಿ ಅದು ಪ್ರಸಿದ್ಧಿಯನ್ನು ಪಡೆಯಿತು. ಹೀಗೆ ಈ 3 ದೇವಸ್ಥಾನಗಳಿಗೂ ಕೂಡ ಅಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಬಂದು ಶಿವರಾತ್ರಿಯ ದಿನದಂದು ಶಿವನ ಪೂಜೆಯನ್ನು ಮಾಡಿ ಅಲ್ಲಿ ಕೃತಾರ್ಥರಾಗ್ತಾರೆ. ಹಾಗೆ ಇದು ಕೂಡ ನಮ್ಮ ಈ ಉಡುಪಿ ಜಿಲ್ಲೆಯಲ್ಲಿ ಬಹಳ ವಿಶೇಷವಾದಂತಹ ಒಂದು ಪುಣ್ಯಕ್ಷೇತ್ರವಾಗಿದೆ ಎಂಬುದು ತಪ್ಪಾಗಲಿಕ್ಕಿಲ್ಲ. ಹಾಗೆ ಉಡುಪಿ ಜಿಲ್ಲೆಗೆ ಸಂಬಂಧಿಸಿದಂತಹ ಇನ್ನೊಂದು ಮುಖ್ಯವಾದಂತಹ ದೇವಸ್ಥಾನ ಅಂತ ಹೇಳಿದರೆ ಅದು ಕುಂದೇಶ್ವರ ದೇವಸ್ಥಾನ. ಯಾಕಂದರೆ ಇದು ಕುಂದಾಪುರದಲ್ಲಿರುವಂಥದ್ದು, ನಮ್ಮ ಜಿಲ್ಲೆಗೆ ಅದು ತಾಲೂಕಾಗಿ ಇರುವಂಥ ಒಂದು ವಿಶೇಷವಾದಂಥ ದೇವಸ್ಥಾನ. ಹಾಗಾದರೆ ಇಲ್ಲಿಯ ಅಧಿದೇವತೆ ಕುಂದೇಶ್ವರ. ಈ ಕುಂದೇಶ್ವರನ ವಿಶೇಷತೆ ಏನಂದರೆ, ಹಿಂದೆ ಕುಂದಪರ್ವರ್ಮ ಎಂಬಂತಹ ರಾಜನು ಕುಂದೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿದ ಎಂಬುದನ್ನು ನಾವು ಅಲ್ಲಿ ಇತಿಹಾಸವು ಹೇಳ್ತಾ ಇದೆ. ಹಾಗಾದರೆ ಈ ಕುಂದೇಶ್ವರನು ಆತನ ಮನೆಯ ದೇವರಾಗಿದ್ದಾನೆ. ಮನೆ ದೇವರನ್ನೇ ಇಷ್ಟೊಂದು ವೈಭೋಗದಿಂದ ಆತ ಪೂಜಿಸ್ತಾ ಇದ್ದ, ಅರ್ಚಿಸ್ತಾ ಇದ್ದ ಕುಂದೇಶ್ವರನ ಮನೆ ದೇವರು. ಇದು ಸುಮಾರು ನಾವು ಹೇಳ್ತೇವೆ 12ನೇ ಶತಮಾನದಲ್ಲಿ ಇದನ್ನು ಆತ ಪ್ರತಿಷ್ಠಾಪನೆಯನ್ನು ಮಾಡಿದ್ದ, ಈ ದೇವಸ್ಥಾನವನ್ನು ನಿರ್ಮಾಣವನ್ನು ಮಾಡಿದ್ದೆಂದು ಭಕ್ತ ಜನರು ಹೇಳುವಂಥದ್ದು. ಕುಂದೇಶ್ವರ ದೇವಸ್ಥಾನಕ್ಕೂ ಶೃಂಗೇರಿ ದೇವಸ್ಥಾನಕ್ಕೂ ಒಂದು ನಿಕಟವಾದಂತಹ ಸಂಪರ್ಕ ಅಂತ ಹೇಳುವಂಥದ್ದು, ಸಂಬಂಧ ಅಂತ ಹೇಳುವಂಥದ್ದು ಉಂಟು. ಇದು ವಿಶೇಷ, ಯಾಕಂದರೆ ಶೃಂಗೇರಿ ಅಂತೇಳುವಂಥದ್ದು ಬಹಳ ವಿಶೇಷವಾದಂಥ ಒಂದು ಮಠ ಆಗಿರ್ತದೆ. ಜಗದ್ಗುರು ಶಂಕರಾಚಾರ್ಯರು ಅದನ್ನು ಸ್ಥಾಪನೆ ಮಾಡಿದರು. ಹಾಗಿದ್ದರೆ ಅಂತಹ ಒಂದು ಸಂಸ್ಥಾನದಿಂದ ಇಲ್ಲಿಗೆ ಯಾವ ರೀತಿ ಸಂಬಂಧ ಉಂಟಾಯಿತು ಎಂಬುದನ್ನು ನೋಡುವುದಾದರೆ, ಈ ಕುಂದೇಶ್ವರ ದೇವಸ್ಥಾನದ ಅಭಿವೃದ್ಧಿಗಾಗಿ ಅಲ್ಲಿ
ಮುಖ್ಯವಾಗಿ ಭೂದಾನವನ್ನು ಮಾಡಿದ್ದು ಈ ಭೂಮಿಯೇ ಮುಂದೆ ವಡೇರ ಹೋಬಳಿ ಎಂದು ಅಲ್ಲಿ ಪ್ರಸಿದ್ಧವಾಯಿತು. ಹಾಗೆ ಇಲ್ಲಿಯ ವಿಶೇಷತೆ ಏನು ಎಂಬುದನ್ನು ನೋಡುವುದಾದರೆ ಕುಂದೇಶ್ವರ ದೇವರ ಲಿಂಗ ಅಲ್ಲಿ ವಿಶೇಷವಾದಂತಹ ಒಂದು ಲಿಂಗ. ಎಲ್ಲ ದೇವಸ್ಥಾನಗಳಿಗಿಂತಲೂ ಇದೊಂದು ವಿಭಿನ್ನವಾಗಿ ಶೋಭಿಸುವಂಥ ವಿಶೇಷತರನಾದಂತಹ ಒಂದು ಲಿಂಗವಾಗಿರುತ್ತದೆ. ರುದ್ರಾಕ್ಷ ಶಿಲೆಯಿಂದ ಮಾಡಿರುವ ಲಿಂಗದ ಹೊರಮೈ ಬಹಳ ದೊರಗಾಗಿದೆ, ಬಹಳ ವಿಶೇಷವಾಗಿದೆ. ಹಾಗೆ ಹೃಷಿಕೇಶ ಮಾದರಿಯ ಧ್ಯಾನಸ್ಥ ಗಂಗಾವತರಣದ ವಿಗ್ರಹ ಇಲ್ಲಿನ ಪ್ರಮುಖ ಆಕರ್ಷಣೆ ಕೇಂದ್ರವಾಗಿದೆ. ಇದು ಹೋದವರೆಲ್ಲರೂ ಕೂಡ ಅಲ್ಲಿ ನೋಡಬೇಕಾಗ್ತದೆ. ಹಾಗೆ ಶಿವರಾತ್ರಿ ಮತ್ತು ಲಕ್ಷ ದೀಪೋತ್ಸವ ನಭೂತೋ ನಭವಿಷ್ಯತಿ ಎನ್ನುವಂತೆ ಬಹಳ ವಿಜೃಂಭಣೆಯಿಂದ ಬಹಳ ವಿಶೇಷವಾಗಿ ಅಲ್ಲಿ ಆಚರಣೆ ಮಾಡ್ತದೆ. ಹಾಗೆ ಸಾಮಾನ್ಯವಾಗಿ ಎಲ್ಲ ಭಕ್ತರು ಕೂಡ ಈ ದೇವಸ್ಥಾನವನ್ನು ಸಂದರ್ಶಿಸಿ ಶಿವರಾತ್ರಿಯಂದು ವಿಶೇಷವಾಗಿ ಅವನ ದರ್ಶನವನ್ನು ಮಾಡುವುದರಿಂದ ಕೃತಾರ್ಥರಾಗಬಹುದು. ಹಾಗೆ ಇನ್ನೊಂದು ಮುಖ್ಯವಾದಂತಹ ಒಂದು ದೇವಸ್ಥಾನ ಅಂದರೆ ಕೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ. ಇದು ಬಹಳ ಪ್ರಸಿದ್ಧವಾದಂಥ ದೇವಸ್ಥಾನ. ಪ್ರಸಿದ್ಧಿ ಅಂತ ಹೇಳುವುದಕ್ಕಿಂತಲೂ ಬಹಳ ಪೌರಾಣಿಕ ಹಿನ್ನೆಲೆ ಉಳ್ಳಂತಹ ಒಂದು ವಿಶೇಷ ದೇವಸ್ಥಾನ. ಹಾಗಾದರೆ ಈ ದೇವಸ್ಥಾನವು ಕಣ್ವ ಮಹರ್ಷಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಿತು. ಒಂದು ದೇವಸ್ಥಾನವನ್ನು ಆಗ ಪರ್ಕಳ ದೇವಸ್ಥಾನವನ್ನು ಕರಾಸುರ ಪ್ರತಿಷ್ಠಾಪನೆ ಅಂತ. ಹಾಗೆ ಈ ದೇವಸ್ಥಾನವನ್ನು ಈ ಲಿಂಗವನ್ನು ಅಲ್ಲಿ ಕಣ್ವ ಮಹರ್ಷಿಗಳಿಂದ ಪ್ರತಿಷ್ಠಾಪಿಸಲ್ಪಟ್ಟಿತು. ಶಿವಲಿಂಗ ಸುಮಾರು 3,000 ವರ್ಷಗಳಿಗಿಂತಲೂ ಹೆಚ್ಚಿನ ಇತಿಹಾಸ ಅಂತೇಳುವಂಥದ್ದು ಇದೆ. ಹಾಗಾದರೆ ಇದು ಎಲ್ಲಿದೆ ಅಂದರೆ ಈ ದೇವಸ್ಥಾನ ಸುಳ್ಯ ತಾಲೂಕಿನ 18 ಗ್ರಾಮಗಳನ್ನು ಒಳಗೊಂಡಿದೆ. ಆದ್ದರಿಂದ ದೇವಾಲಯವನ್ನು ಮಹತೋಭಾರ ದೇವಸ್ಥಾನವಾಗಿದೆ. ಏನು ಮಹತೋಭಾರ ಅಂದರೆ ಈ 18 ಗ್ರಾಮಗಳ ಜನರ ಯೋಗಕ್ಷೇಮವನ್ನು ಆ ದೇವರು ನೋಡುವುದರಿಂದ ಇದನ್ನು ಮಹತೋಭಾರ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಅಂತೇಳಿ ಕರೆದರೂ ಕೂಡ ಅಲ್ಲಿ ತಪ್ಪಾಗಲಾರದು. ಹಾಗಾದರೆ ಇದಕ್ಕೆ ಹಿನ್ನೆಲೆ ಏನು, ಇದರ ಇತಿಹಾಸ ಏನು ಎಂಬುದನ್ನು ನಾವು ನೋಡುವುದಿದ್ರೆ, ಅರ್ಜುನನು ಪಾಶುಪತಾಸ್ತ್ರವನ್ನು ಪಡೆದುಕೊಳ್ಳುವುದಕ್ಕಾಗಿ, ಯಾಕಂದರೆ ಅಲ್ಲಿ ಹಿಂದೆ ಧರ್ಮರಾಯರಿಗೂ ಅಲ್ಲಿ ಕೌರವರಿಗೂ ಆದಂಥ ಯುದ್ಧ, ಪಾಂಡವ ಕೌರವರ ಕಲಹದಿಂದ ಅವರು ಅಲ್ಲಿ ಪಗಡೆಯಾಟವನ್ನು ಆಡಿ ಕಾಡನ್ನು ಸೇರಿದಂತಹ ಸಂದರ್ಭದಲ್ಲಿ ಧರ್ಮರಾಜನನ್ನು ಸಂದರ್ಶಿಸಲಿಕ್ಕೆ ನಾರದರು, ಮಾರ್ಕಾಂಡೇಯ ಮಹರ್ಷಿಗಳು, ಹೀಗೆ ನಾನಾ ವಿಶೇಷವಾದಂತಹ ತಪಸ್ವಿಗಳು ಧರ್ಮರಾಜನನ್ನು ಕಂಡು ಹೋಗ್ತಾರೆ. ಕಂಡು ಹೋದಾಗ ಅಲ್ಲಿ ಮುಖ್ಯವಾಗಿ ವಿಚಾರವನ್ನು ವಿನಿಮಯ ಮಾಡಿಕೊಳ್ಳುವಂಥದ್ದು, ಧರ್ಮರಾಜ ತನ್ನ ದುಃಖವನ್ನು ಅವರಲ್ಲಿ ಹೇಳುವಂಥದ್ದು, ಹೀಗೆ ಹೇಳುತ್ತಿರುವಂಥ ಸಂದರ್ಭದಲ್ಲಿ ಆ ಮಹರ್ಷಿಗಳು ಆತನಿಗೆ ಕೆಲವು ಸಲಹೆಗಳನ್ನು ಕೊಡ್ತಾರೆ. ಕೌರವನಲ್ಲಿ ಆದರೂ 11 ಅಕ್ಷೋಹಿಣಿ ಸೇನೆ ಅಂತೇಳುವಂಥದ್ದುಂಟು. ಅನೇಕ ವಿಶೇಷವಾದಂಥ ಶಕ್ತಿ ಸಂಪನ್ನರಾದವರು ಅವನಲ್ಲಿ ಇದ್ದಾರೆ. ನೀನು ಮುಂದೆ ಅಲ್ಲಿ ನಿನ್ನ ಈ ವನವಾಸವನ್ನು ಪೂರೈಸಿಕೊಂಡು ಮತ್ತೆ ನೀನು ಹೋದರೂ ಕೂಡ ಅಲ್ಲಿ ಕೌರವ ನಿನಗೆ ಮರಳಿ ರಾಜ್ಯವನ್ನು ಕೊಡ್ತಾನಂತ ನಂಬಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಯುದ್ಧ ಮುಖೇನವಾದರೂ ನೀನು ರಾಜ್ಯವನ್ನು ಧರ್ಮಯುತವಾಗಿ ಸಂಪಾದನೆಯನ್ನು ಮಾಡಬೇಕಿದ್ದರೆ ಅಲ್ಲಿ ನೀನು ವಿಶೇಷವಾಗಿ ಶಕ್ತಿ ಸಂಪನ್ನನಾಗಬೇಕು. ಅದಕ್ಕಾಗಿ ನಿನ್ನ ತಮ್ಮನಾದಂಥ ಅರ್ಜುನನು ವಿಶೇಷವಾದಂಥ ಶಕ್ತಿ ಉಳ್ಳಂತಹ ಧನುಸ್ಸನ್ನು ಆತ ಸಂಪಾದಿಸಬೇಕು, ಶಸ್ತ್ರಾಸ್ತ್ರಗಳನ್ನು ಇಟ್ಟುಕೊಳ್ಬೇಕು. ಹಾಗಾದರೆ ಏನು ಮಾಡಬೇಕು, ಧರ್ಮರಾಜ ಪ್ರಶ್ನೆ ಮಾಡ್ತಾನೆ. ಹಾಗಾದರೆ ಅರ್ಜುನನು ಹೋಗಿ ಶಿವನನ್ನು ಹೊಲಿಸಿಕೊಂಡು ಅವನಲ್ಲಿ ಇರುವಂಥ ಪಾಶುಪತಾಸ್ತ್ರವನ್ನು ಪಡೆದುಕೊಂಡ್ರೆ ಅಲ್ಲಿ ನಿಮ್ಮ ಕಾರ್ಯ ಅಂತೇಳುವಂಥದ್ದು ಸುಗಮವಾಗಿ ನಡೆದು ಹೋಗ್ತದೆ ಎಂಬಂಥ ಮಾತನ್ನು ಹೇಳಿದಾಗ ಅಲ್ಲಿ ಧರ್ಮರಾಜನು ಅರ್ಜುನನನ್ನು ತಪಸ್ಸಿಗಾಗಿ ಕಳಿಸುವಂಥದ್ದು. ಅರ್ಜುನನಾದರೂ ಕೂಡ ಪ್ರಶಸ್ತವಾದಂಥ ಸ್ಥಳವನ್ನು ಆರಿಸಿಕೊಂಡು ಅಲ್ಲಿ ಶಿವನನ್ನು ಕುರಿತು ತಪಸ್ಸನ್ನು ಆಚರಿಸುವಂಥದ್ದು. ಹೀಗೆ ಕಠೋರವಾದಂಥ ತಪಸ್ಸನ್ನು ಮಾಡುತ್ತಿರಲಾಗಿ, ಕಠೋರ ಅಂದರೆ ಏನು, ಅನ್ನ ಆಹಾರಗಳನ್ನು ತ್ಯಜಿಸಿ ಕೇವಲ ತರಗೆಲೆಗಳನ್ನು ಮಾತ್ರ ತಿಂದು ಒಂದು ಕಾಲಿನಲ್ಲಿ ನಿಂತು ಭಗವಂತನಾದಂಥ ಶಿವನನ್ನು ಅರ್ಚಿಸಲಾಗಿ ಶಿವನು ಇವನಿಗೆ ನೇರವಾಗಿ ಪ್ರತ್ಯಕ್ಷನಾಗದೆ ಒಬ್ಬ ಬೇಡ ರೂಪದಲ್ಲಿ, ಕಿರಾತ ರೂಪದಲ್ಲಿ ಆತನ ಮುಂದೆ ಪ್ರತ್ಯಕ್ಷವಾಗುವಂಥದ್ದು. ಇವನನ್ನು ಸ್ವಲ್ಪ ನಾನು ಪರೀಕ್ಷಿಸಬೇಕು ಅಂತ ಹೇಳಿ ಕಿರಾತ ರೂಪವಾಗಿ ಪರೀಕ್ಷಿಸಲಾಗಿ ಅಲ್ಲಿ ಒಂದು ಯುದ್ಧವು ಸಂಭವಿಸ್ತದೆ. ಈ ಯುದ್ಧದಲ್ಲಿ ಅರ್ಜುನನಿಗೆ ಸೋಲುಂಟಾದಾಗ ಮತ್ತೆ ಪುನಃ ಅರ್ಜುನನು ಅಲ್ಲಿ ಶಿವನ ಲಿಂಗವನ್ನು ಸ್ಥಾಪಿಸಿ
ಅಲ್ಲಿ ಪರಮೇಶ್ವರನನ್ನು ಅಲ್ಲಿ ಪ್ರಾರ್ಥನೆ ಮಾಡುವಂಥದ್ದು. ನನ್ನನ್ನು ನೀನೇ ಕಾಪಾಡಬೇಕು, ನಿನ್ನ ಅಭಯಕ್ಕಾಗಿ ನಿನ್ನ ಕರುಣೆಗಾಗಿ ನಾನು ಬಂದಿದ್ದೇನೆ. ಹಾಗಾಗಿ ಈಗ ಒಬ್ಬ ಸಾಮಾನ್ಯ ಬೇಡನಿಂದ ನನಗೆ ಈ ರೀತಿಯಾದಂಥ ಸೋಲುಂಟಾಯಿತು ಅಂತ ಹೇಳಿ ದುಃಖದಿಂದ ಪ್ರಾರ್ಥಿಸಲು ಅಲ್ಲಿದ್ದ ಪರಿಸರದಲ್ಲಿದ್ದಂಥ ಕಾಡು ಹೂವುಗಳನ್ನೇ ಅದನ್ನು ಸಮರ್ಪಿಸಲು ಈತನು ಸಮರ್ಪಿಸಿದಂಥ ಎಲ್ಲ ಹೂಗಳು ಕೂಡ ಆ ಕಿರಾತ ರೂಪಿಯಾದಂಥ ಶಿವನ ಮೇಲೆ ಬೀಳಲು ಅರ್ಜುನ ಅಚ್ಚರಿಗೊಳ್ತಾನೆ. ಹಾಗಾದರೆ ನಾನು ಲಿಂಗಕ್ಕೆ ಅರ್ಪಿಸಿದಂತಹ ಹೂ ಇದು ಹೋಗಿ ಈ ನನ್ನ ವಿರೋಧಿಯಾದಂಥ ಕಿರಾತನ ಮೇಲೆ ಹೋಗಿರಲಿಕ್ಕೆ ಹೇಗೆ ಕಾರಣ? ಸ್ವಲ್ಪ ಆಲೋಚನೆ ಮಾಡಿದಾಗ ಗೊತ್ತಾಗ್ತದೆ ಈತನೇ ಕಿರಾತ ರೂಪದಲ್ಲಿ ಬಂದಿರಬೇಕು ಅಂತ ಹೇಳಿ ನಿರ್ಧರಿಸಲಾಗಿ ಆತನನ್ನು ಪ್ರಾರ್ಥಿಸಲು ಪ್ರತ್ಯಕ್ಷನಾದಂಥ ಶಿವನು ಅವನ ಏನು ಇಚ್ಛೆ ಉಂಟು ಅದನ್ನು ಪೂರೈಸ್ತಾನೆ. ಅಂದರೆ ಅರ್ಥಾತ್ ಪಾಶುಪತಾಸ್ತ್ರವನ್ನು ಆತನಿಗೆ ಕರುಣಿಸುವಂಥದ್ದು. ಪ್ರತ್ಯದಲ್ಲಿಯೇ ಪ್ರತ್ಯಕ್ಷರಾದಂತಹ ಪಾರ್ವತಿಯು ಕೂಡ ಈತನಿಗೆ ಅಂಜನಾಸ್ತ್ರವನ್ನು ಕರುಣಿಸುವಂಥದ್ದು. ಈ ಅಂಜನಾಸ್ತ್ರ ಅಂತ ಹೇಳುವಂಥದ್ದು ಕೂಡ ಪಾಶುಪತಾಸ್ತ್ರದಷ್ಟೇ ಶಕ್ತಿಯುತವಾದದ್ದು. 1, 10, 100, 1,000, 1,000,000,000 ಹೀಗೆ ಯಾವುದೇ ಸಂಖ್ಯೆಯಲ್ಲಿ ಬಿಲ್ಲಾಗಲಿ ಬಾಣಗಳಾಗಲಿ ವಿರೋಧಿಗಳಾಗಲಿ ಬಂದರೂ ಕೂಡ ಅದೆಲ್ಲವನ್ನು ನುಂಗಿವಂತಹ ಶಕ್ತಿ ಆ ಅಂಜನೇಯ ಅಸ್ತ್ರಕ್ಕೆ ಇರುತ್ತದೆ. ಅಂತಹ ದಿವ್ಯ ಅಸ್ತ್ರವನ್ನು ಅಲ್ಲಿ ಅರ್ಜುನನಿಗೆ ಕರುಣಿಸುವಂಥದ್ದು. ಹೀಗೆ ಅರ್ಜುನನು ತನ್ನ ಇಚ್ಛೆಯನ್ನು ಪೂರೈಸಿಕೊಂಡು ಮರಳಿದ ಬಳಿಕ ಅವನು ಆ ಶಿವನನ್ನು ಪೂಜೆ ಮಾಡಲಿಕ್ಕೆ ಅಂತ ಇಟ್ಟಂತಹ ಆ ಲಿಂಗ ಅಂತ ಹೇಳುವಂಥದ್ದು ಅದು ಹಾಗೆ ಇರುತ್ತದೆ. ಅದೇ ಪರಿಸರದಲ್ಲಿ ಕಣ್ವ ಮಹರ್ಷಿಗಳು ಅಲ್ಲಿ ಗುರುಕುಲವನ್ನು ಸ್ಥಾಪನೆ ಮಾಡಿ 100,000 ಶಿಷ್ಯರಿಗೆ ಅಲ್ಲಿ ವೇದವನ್ನು ಕಲಿಸುವಂಥದ್ದು, ಪಾಠವನ್ನು ಮಾಡುವಂಥದ್ದು. ಕಾಲಾಂತರದಲ್ಲಿ ಅಲ್ಲಿ ಮುಖ್ಯವಾಗಿ ಅಲ್ಲಿ ಮಲ್ಲಿಕಾ ಎನ್ನುವಂತಹ ಒಬ್ಬಾಕೆ ಅಲ್ಲಿ ಕಾಡಿನಲ್ಲಿರುವಂಥ ಸೊಪ್ಪಿಗೋ ದರಲೆಗೋ ಯಾವುದೋ ಕಾರ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಅರ್ಜುನನ ಪ್ರತಿಷ್ಠಾಪಿಸಲ್ಪಟ್ಟಂಥ ಲಿಂಗಕ್ಕೆ ಆಕೆಯ ಕೈಯಲ್ಲಿದ್ದಂಥ ಕತ್ತಿಯು ತಾಗಲಾಗಿ ಅದರಿಂದ ರಕ್ತವೂ ಹರಿತು. ಇದರಿಂದ ಗಾಬರಿಗೊಂಡಂತಹ ಆಕೆ ಅಲ್ಲಿಯೇ ಪಕ್ಕದಲ್ಲಿ ಆಶ್ರಮವನ್ನು ಮಾಡಿಕೊಂಡಿದ್ದಂಥ ಕಣ್ವ ಮಹರ್ಷಿಗಳಲ್ಲಿ ವಿಚಾರವನ್ನು ತಿಳಿಸಲಾಗಿ ಜ್ಞಾನ ದೃಷ್ಟಿಯಿಂದ ಕಂಡಂತಹ ಮಹರ್ಷಿಗಳು ಅಲ್ಲಿ ಅವರು ಗೊತ್ತಾಗ್ತದೆ ಇದು ಅರ್ಜುನನು ಪ್ರತಿಷ್ಠಾಪನೆ ಮಾಡಿದಂತಹ ಆ ಭಗವಂತನ ಒಂದು ವಿಶೇಷವಾದಂಥ ಸಾನ್ನಿಧ್ಯ ಎಂಬುದನ್ನು ಅರಿತು ಅದನ್ನು ಅಲ್ಲಿ ಮರು ಪ್ರತಿಷ್ಠಾಪನೆ ಮಾಡಿ ಜನರಿಗೆ ಈ ವಿಚಾರವನ್ನು ತಿಳಿಸುವಂಥದ್ದು. ಹೀಗೆ ಇಂತಹ ವಿಶೇಷ ಹಿನ್ನೆಲೆ ಉಳ್ಳಂತಹ ಈ ಕೊಡಿಕಾನ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಭಕ್ತರೆಲ್ಲರೂ ಕೂಡ ಯಾವತ್ತಾದರೂ ಒಂದು ದಿನ ಹೋಗಿ ಆ ಶಿವನ ದರ್ಶನವನ್ನು ಮಾಡಿ ಅಲ್ಲಿ ಕೃತಾರ್ಥರಾಗಲಿಕ್ಕೆ ಶಿವರಾತ್ರಿಯ ದಿನ ಅಂತ ಹೇಳುವಂಥದ್ದು ಬಹಳ ಪ್ರಶಸ್ತವಾದಂಥ ದಿನ. ಹಾಗಾಗಿ ಅಂದು ಕೂಡ ಅಲ್ಲಿ ಶಿವರಾತ್ರಿ ಮಹೋತ್ಸವವನ್ನು ಅತ್ಯಂತ ವೈಭವದಿಂದ ಜನರು ಆಚರಣೆಯನ್ನು ಮಾಡ್ತಾರೆ. ಹೀಗೆ ಮುಖ್ಯವಾಗಿ ದೇವರ ದೇವ ಮಹಾದೇವನನ್ನು ನಾವು ಅರಿತರೆ ಆತ ನಮಗೆ ಅರಿವನ್ನು ನೀಡಿ ಉದ್ಧರಿಸುವ. ರಾವಣ ಶಿವನ ಭಕ್ತ ಹೌದು, ಶಿವನನ್ನು ತನ್ನ ಸಾನ್ನಿಧ್ಯದಲ್ಲಿ ತನ್ನ ಅರಮನೆಯಲ್ಲಿ ತನ್ನ ಜೊತೆಯಲ್ಲೇ ಇರಿಸಿಕೊಂಡಿದ್ದ, ಅಂತಹ ಪ್ರಭಾವಶಾಲಿ. ಆದರೆ ಅವನ ಅಜ್ಞಾನದಿಂದ ಅಹಂಕಾರದಿಂದ ಆತ ಹತನಾಗಿ ಹೋಗಬೇಕಾಯಿತು. ಹಾಗಾಗಿ ನಾವು ಶಿವಪೂಜೆ ಮಾಡಿದ್ದೇವೆ, ಶಿವನ ಭಕ್ತರಾಗಿದ್ದೇವೆ ಅಂದರೆ ನಾವು ಸಂಪೂರ್ಣವಾಗಿ ನಮ್ಮ ಮನದ ಕಲ್ಮಶವೆಲ್ಲವನ್ನು ನಾವು ಕಳ್ಕೊಳ್ಬೇಕು. ಆಗ ಮಾತ್ರ ಶಿವನು ಅನುಗ್ರಹ ಮಾಡಲಿಕ್ಕೆ ಸಾಧ್ಯ ಉಂಟು. ನಮ್ಮ ಸಕಲ ಇಂದ್ರಿಯಗಳು ಸಹ ಮನಸ್ಸಿನಿಂದ ನಡೆಯಲಿಕ್ಕೆ ಸಾಧ್ಯ ಉಂಟು. ಹಾಗೆ ಶಿವನು ಸೃಷ್ಟಿಯ ಆದಿಸ್ವರೂಪನು. ಸೃಷ್ಟಿಯ ಮೊದಲು ನೀರು, ನೀರಿನಿಂದ ಅಗ್ನಿ, ನಂತರ ವಾಯು, ಪೃಥ್ವಿ, ಇವೆಲ್ಲವೂ ಕೂಡ ಶಿವನ ಅಂಗಗಳೇ ಆಗಿವೆ, ಶಿವನ ಸ್ವರೂಪವೇ ಆಗಿದೆ. ಹಾಗಾಗಿ ಸರ್ವಂ ಸದಾಶಿವಮಯ, ಎಲ್ಲವೂ ಕೂಡ ಸದಾಶಿವನನ್ನೇ ಅಲ್ಲಿ ಹೊಂದಿರುವಂಥದ್ದು. ಹಾಗಾಗಿ ಮಹಾಶಿವರಾತ್ರಿಯಾದಂಥ ಇಂದು ಯಾವುದೇ ಒಂದು ಕಲ್ಲನ್ನಾಗಲಿ ಮಣ್ಣಿನಿಂದಾಗಲಿ ಭಕ್ತಿಯಿಂದ ಶಿವನ ಚಿಂತನೆಯನ್ನು ಮಾಡಿ ಪೂಜಿಸಿದರೆ ಶಿವನ ಅನುಗ್ರಹ ನಮಗೆ ಖಂಡಿತ ಉಂಟಾಗುವುದು. ಜನರು ತಮ್ಮ ಸೌಭಾಗ್ಯಕ್ಕಾಗಿ ಯಜ್ಞ ಯಾಗಾದಿ ತಪಸ್ಸು ಇತ್ಯಾದಿಗಳನ್ನು ಮಾಡುವುದನ್ನು ಕಾಣ್ತೇವೆ. ಅನೇಕ ವೆಚ್ಚವನ್ನು ಮಾಡಿ ಅವರು ಪೂಜೆ ಪುನಸ್ಕಾರಗಳನ್ನು ಮಾಡುವುದನ್ನು ಕಾಣ್ತೇವೆ, ತೀರ್ಥಕ್ಷೇತ್ರಗಳನ್ನು ಹೋಗುವುದನ್ನು ಕಾಣ್ತೇವೆ. ಆದರೆ ಇವು ಯಾವುದಕ್ಕಿಂತಲೂ ಮುಖ್ಯವಾಗಿ ಇವುಗಳಿಗಿಂತ ಬರುವ ಪುಣ್ಯಕ್ಕಿಂತ ಕೋಟಿ ಹೆಚ್ಚು ಪುಣ್ಯವು ಈ ಶಿವರಾತ್ರಿಯ ದಿನದಂದು ಆ ಶಿವನನ್ನು ಭಕ್ತಿಯಿಂದ ಅರ್ಚಿಸುವ ಮೂಲಕ ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ
ಇಂದು ಶಿವರಾತ್ರಿಯ ಪರ್ವಕಾಲ ಅಂತ ಹೇಳುವಂಥದ್ದು ಮತ್ತೆ ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾವು ಈಗ ಶಿವರಾತ್ರಿಯ ದಿನದಂದು ಈಗ ಎಲ್ಲ ರೀತಿಯಿಂದ ಸುಖ ಸಂಪತ್ತನ್ನು ಪಡೆದುಕೊಂಡು ಆ ಭಗವಂತನ ಅನುಗ್ರಹದಿಂದ ಚೆನ್ನಾಗಿದ್ದೇವೆ. ಈ ಸಂದರ್ಭದಲ್ಲಿ ಶಿವನನ್ನು ನಾವು ಪೂಜೆ ಮಾಡಬೇಕು. ಮತ್ತೊಮ್ಮೆ ಶಿವರಾತ್ರಿ ಬರ್ತದೆ ಆಗ ಪೂಜೆ ಮಾಡ್ತೇವೆ ಅಂತ ಹೇಳಿದರೆ ಆಗಲಿಕ್ಕಿಲ್ಲ. ಹಾಗಾಗಿ ನಮ್ಮ ಸಕಲ ಇಷ್ಟಾರ್ಥಗಳನ್ನು ಪೂರೈಸುವುದಕ್ಕಾಗಿ ನಾವು ಪುಣ್ಯವಂತರಾಗುವುದಕ್ಕಾಗಿ ಇಂದಿನ ದಿನ ನಾವು ಉಪವಾಸ ಬಿದ್ದು ರಾತ್ರಿ ಜಾಗರಣೆಯನ್ನು ಮಾಡಿ ಶಿವನಾಮ ಸ್ಮರಣೆಯನ್ನು ಮಾಡುವ ಮೂಲಕ ಆ ಶಿವನ ಸಂಪೂರ್ಣ ಕೃಪೆಗೆ ಪಾತ್ರರಾಗೋಣ. ಆ ಶಿವನ ಕೃಪಾ ಕಟಾಕ್ಷ ನಿಮ್ಮೆಲ್ಲರ ಮೇಲೆ ಆ ಭಗವಂತ ಇರಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.